ನಮಸ್ಕಾರ ಮಂಡ್ಯ ಸಮಸ್ತ ನಮ್ಮ ಕಾವೇರಿ ವಾಹಿನಿಯ ವೀಕ್ಷಕರಿಗೆ ಈ ನಿಮ್ಮ ಪ್ರೀತಿಯ ನಿಶ್ಚಯ ಜಯ ಮಾಡುವ ನಮಸ್ಕಾರಗಳು, ಹಾಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಹಬ್ಬ ಹರಿದಿನ ಅಂದ್ರೆ ಒಂದು ಸಡಗರ ಸಂಭ್ರಮ, ಅದರಲ್ಲೂ ನಮ್ಮ ನಾಡ ಹಬ್ಬ ದಸರಾ ಅಂದ್ರೆ ನಮ್ಮೆಲ್ಲ ಕನ್ನಡಿಗರಿಗೆ ಒಂದು ಹೆಮ್ಮೆ. ಯಾಕಂದ್ರೆ ನವದುರ್ಗೆಯರನ್ನ ಆರಾಧಿಸ್ತಾ, ಮನೆಯಲ್ಲಿ ಗೊಂಬೆಗಳನ್ನ ಅಲಂಕಾರ ಮಾಡ್ತಾ, ಮಕ್ಕಳಿಗೆ ಬಾಗಿನ ಕೊಡುವಂತಹ ಒಂದು ವಿಶಿಷ್ಟ ಹಬ್ಬ ಅಂದ್ರೆ ನಮ್ಮ ದಸರಾ. ಈ ನವರಾತ್ರಿ ಸಂದರ್ಭದಲ್ಲಿ ನಮ್ಮ ಮಂಡ್ಯದ ಮನೆಗಳಲ್ಲಿ ಹೇಗೆ ವಿಶೇಷವಾಗಿ ದಸರಾನ ಆಚರಿಸ್ತಾರೆ ಅಂತ ತೋರಿಸುವ ನಮ್ಮ ವಿಶೇಷ ಕಾರ್ಯಕ್ರಮವೇ ಮನೆ ಮನೆ ದಸರಾ. ಹಾಗಾದ್ರೆ ಬನ್ನಿ ವೀಕ್ಷಕರೇ, ನಮ್ಮ ಮಂಡ್ಯ ಮನೆಗಳಲ್ಲಿ ಹೇಗೆಲ್ಲ ವಿಶೇಷವಾಗಿ ದಸರಾವನ್ನ ಆಚರಿಸ್ತಾರೆ ಅಂತ ನೋಡ್ಕೊಂಡು ಬರೋಣ. ವೀಕ್ಷಕರೇ, ನಮ್ಮ ಮಂಡ್ಯ ನಗರದ ನಿವಾಸಿಯಾದಂತಹ ಲಲಿತಾ ಗುಂಡೂರಾವ್ ಅವರ ಮನೆಗೆ ಭೇಟಿ ಕೊಡೋಣ, ಅವರು ಹೇಗೆ ದಸರಾ ಹಬ್ಬನ ಆಚರಿಸ್ತಾರೆ ಅಂತ ನೋಡ್ಕೊಂಡು ಬರೋಣ. ಬನ್ನಿ ವೀಕ್ಷಕರೇ, ಈಗ ನಾವು ಅಶೋಕ ನಗರದ ಲಲಿತಾ ಗುಂಡೂರಾವ್ ಅವರ ಮನೆಯಲ್ಲಿದ್ದೇವೆ. ನೀವು ಅವಾಗಲೇ ನೋಡಿದ್ರೆ ಗೊಂಬೆಗಳನ್ನ ಎಷ್ಟು ಚೆನ್ನಾಗಿ ಕೂರಿಸಿದ್ರೆ ಅಂತ. ಇವಾಗ ಅವರೇ ನಮ್ಮ ಒಟ್ಟಿಗಿದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಬಂದ ತಕ್ಷಣ ನೋಡಿದ್ರೆ ತುಂಬಾ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದೆ ಗೊಂಬೆಗಳನ್ನ. ಸೊ ಈಗಿನ ಜನರೇಷನ್ ಅಲ್ಲಿ ಇದೆಲ್ಲ ಕಡಿಮೆ ಆಗ್ತಾ ಬರ್ತಾ ಇದೆ. ಸೊ ಈವಾಗ್ಲೂ ನೀವು ಈ ರೀತಿ ಸಂಪ್ರದಾಯನ ಆಚರಿಸಿದ್ರೆ ತುಂಬಾ ಖುಷಿ ಆಗುತ್ತೆ. ಎಷ್ಟು ವರ್ಷದಿಂದ ಆಚರಿಸ್ತಾ ಇದ್ದೀರಾ? ಮತ್ತೆ ಈ ವಿಶೇಷ ಈ ಹಬ್ಬದ ವಿಶೇಷತೆ ಹೇಳೋದಾದ್ರೆ ಏನ್ ಮಾಡ್ತೀವಿ, ಹಬ್ಬನ ಯಾಕೆ ಆಚರಿಸ್ಬೇಕು ಅಂದ್ರೆ ಈ ರೀತಿ ಗೊಂಬೆಗಳನ್ನ ಏನಕ್ಕೆ ಕೂಡಿಸ್ತಾರೆ? ಅದು ಮೊದಲು ಮಹಾರಾಜರ ಕಾಲದಿಂದ ಇದೆ ನಮ್ಮ ಮೈಸೂರಲ್ಲಿ. ದಸರಾ ಅಂದ್ರೆ ಫೇಮಸ್ ಆದ್ರಿಂದ ಹಾಗಾಗಿ ಈ ಕಾರ್ಯಕ್ರಮ ಮನೆಯಲ್ಲಿ ಲಲಿತಾ ಸಹಸ್ರನಾಮ ಪೂಜೆಯೊಂದಿಗೆ ಆಚರಣೆ ಮಾಡಬೇಕು ಅಂತ. ಒಂಬತ್ತು ದಿನ ಒಂದೊಂದು ದೇವಿ ಆರಾಧನೆಯಿಂದ ಪೂಜೆ ಮಾಡ್ಕೊಂಡು ಬಂದ್ರೆ ನಮ್ಗೆ ತುಂಬಾ ಒಳ್ಳೇದಾಗುತ್ತೆ ಅನ್ನೋ ರೀತಿನಲ್ಲಿ ಮಾಡ್ಕೊಂಡು ಬರ್ತಾ ಇದ್ವಿ. ಅಂದ್ರೆ ಈ ಹಬ್ಬಕ್ಕೆ ಪ್ರಿಪರೇಷನ್ಸ್ ಎಲ್ಲ ಆಗಿರುತ್ತೆ, ಯಾಕಂದ್ರೆ ಪಿಂಗಾಣಿಗಳು ಅಥವಾ ಮಣ್ಣಿಂದೆಲ್ಲ ಗೊಂಬೆಗಳನ್ನ ಇಡುವಂತ ವಾಡಿಕೆ. ಸೊ ಇದನ್ನೆಲ್ಲ ಮೇಂಟೈನ್ ಮಾಡೋದು ಕೂಡ ಕಷ್ಟ ಆಗುತ್ತೆ, ಯಾಕಂದ್ರೆ ಮನೆಗೆ ಮಕ್ಕಳೆಲ್ಲ ಬರ್ತಾ ಇರ್ತಾರೆ, ಗೊಂಬೆ ಅಥವಾ ಗೊಂಬೆ ನೋಡೋದು. ಇದನ್ನೆಲ್ಲ ಮೇಂಟೈನ್ ಮಾಡೋದು ಪ್ರಿಪ್ರೇಷನ್ಸ್ ಎಲ್ಲ ಹೇಗೆ ಮಾಡ್ತೀವಿ? ನಾವು ಗೊಂಬೆ ಇಡಬೇಕು ಅಂತ ಪ್ಲಾನ್ ಮಾಡಿದ್ರೆ ಅದಕ್ಕೆ ಒಂದು ಜಾಗನ ಫಿಕ್ಸ್ ಮಾಡ್ಕೊಂಡಿರ್ತೀವಿ. ಅದನ್ನೆಲ್ಲ ಸೇಫ್ ಆಗಿ ಒಂದು ಕಡೆ ಇಡಬೇಕು, ಪುನಃ ಅದನ್ನು ತೆಗೆದು ನಾವು ಗೊಂಬೆ ಇನ್ನೊಂದು 5 days ಇದೆ ಅಂದಾಗ ಅದನ್ನೆಲ್ಲ ತಿರ್ಗಾ ಕರೆಕ್ಟಾಗಿ ತೆಗೆದು ಅದನ್ನು ಜೋಡಿಸಿ ಪುನಃ ಅದೇ ಜಾಗಕ್ಕೆ ತಿರ್ಗಾ ನಾವು ತೆಗೆದು ಕ್ಲೀನ್ ಆಗಿ ಇರ್ಬೇಕಾಗುತ್ತೆ, ಇಲ್ಲ ಅಂದ್ರೆ ಒಡೆದೋಗುತ್ತೆ. ಅಂದ್ರೆ ಮಕ್ಕಳೆಲ್ಲ ಬಂದ್ರೆ ಯಾರೇ ಬಂದು ಮುಟ್ಟೋದಿಲ್ಲ, ಯಾರೇ ಬೊಂಬೆ ನೋಡ್ಕೊಂಡು ಹೋಗ್ತಾರೆ. ಪ್ರತಿ ದಿನ ಒಂದೊಂದು ಬೊಂಬೆ ಬಾಗನ ಅಂತಾನೆ ಏನಾದ್ರೂ ಒಂದು ಮಾಡಿರ್ತೀವಿ. ಮತ್ತೆ ನಮ್ಮನೇಲಿ ಸಂಪ್ರದಾಯ ಹಾಕೊಂಡು ನಾನು ಪ್ರತಿ ವರ್ಷನೂ ಕುರಿ ಉಂಡೆ ಮಾಡ್ತೀನಿ. ಅದು ತುಂಬಾ ಹಳೆಯ ಕಾಲದ ಸಂಪ್ರದಾಯ, ಹಾಗಾಗಿ ಪ್ರತಿ ದಿನ ಬಂದವ್ರಿಗೆ ನಾನು ಕುರಿ ಉಂಡೆನೆ ಬಾಗನ ಅಂತಾನೆ ಕೊಡ್ತೀನಿ. ಎಲ್ರಿಗೂ ಖುಷಿ ಆಗುತ್ತೆ ಅದು. ನಿಮ್ಗೆ ಹೇಗೆ ಇಂಟ್ರೆಸ್ಟ್ ಬಂತು ಈ ಥರ ಹಬ್ಬ ಅಂದರೆ? ಸಹಜವಾಗಿ ಎಲ್ಲ ಪೂಜೆ ಮಾಡ್ಕೊಂಡು ಸೊ ಈ ರೀತಿ ಗೊಂಬೆಗಳನ್ನ ಕೂರಿಸೋದು ಈ ರೀತಿ ನಿಮಗೆ ಚಿಕ್ಕವರಿಂದ ಇಂಟ್ರೆಸ್ಟ್ ಇತ್ತು? ನಮ್ಮ ಮನೆಯಲ್ಲೂ ನಮ್ಮ ತಾಯಿ ಮನೇಲಿ ಗೊಂಬೆ ಇಡ್ತಾ ಇದ್ರು, ನಾನು ಹುಟ್ಟಿದ್ಮೇಲೆ ನಮ್ಮ ತಾಯಿ ಇಡ್ತಾ ಇದ್ರಂತೆ. ಹಾಗಾಗಿ ಅದು ಕಂಟಿನ್ಯೂ ಆಗಿತ್ತು. ಅಲ್ಲಿ ನಮ್ಮ ಮನೆ ಜೊತೆನಲ್ಲಿ ನಮ್ಮ ಜೊತೆಗೆ ಒಂದು 15 ಜನ ಹುಡುಗಿದ್ವಿ ನಾವು. ಪ್ರತಿ ವರ್ಷನು ಗೊಂಬೆ ಬಾಗನಕ್ಕೆ ಅಂತಾನೆ ಪ್ರತಿಯೊಂದು ಮನೆಗೂ ಹೋಗ್ತಾ ಇದ್ವಿ. ಅಲ್ಲಿ ಒಂದು ಅದಕ್ಕೆ ಒಂದು ಆಗಿನ ಕಾಲದಲ್ಲಿ ಒಂದು ಸಣ್ಣ ಬುಟ್ಟಿ ಸಿಗೋದು, ಆ ಬುಟ್ಟಿನಲ್ಲಿ ದಿನ ನಮಗೆ ಬೊಂಬೆ ಬಾಗ್ನ ಕೊಡ್ತಾರೆ ಅಂತಾನೆ ಹೋಗಿ ದಿನ ಒಬ್ಬರೊಬ್ಬರ ಮನೇಲಿ ಹಾಡೇಳಿ
ಆ ಗೊಂಬೆ ಭಾಗ ತಗೊಂಡು ತಿರ್ಗಾ ಅದು ಬುಟ್ಟಿ ತುಂಬಿದ ತಕ್ಷಣ ತಗೊಂಡೋಗಿ ಮನೇಲಿ ಇಟ್ಬಿಟ್ಟು ತಿರ್ಗಾ ಬಂದು ಹೋಗ್ತಾ ಇದ್ವಿ. ಅದು ಅದೇ ಸಂಪ್ರದಾಯದಿಂದ ನಾನು ನಿಮ್ಗೆ ಮದುವೆ ಆಗಿ ಬಂದ್ಮೇಲೆ ನನಗೆ ಮಕ್ಕಳಾದ್ಮೇಲೆ ಮಕ್ಕಳಿಗೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಮ್ಮ ರೋಡಲ್ಲಿರೋ ಮಕ್ಕಳುಗಳನ್ನೆಲ್ಲ ನಾನು ಸೇರಿಸಿ ಒಂದು ಸರಸ್ವತಿ ಹಬ್ಬದ ದಿನ ಮಕ್ಕಳನ್ನೆಲ್ಲ ಸೇರಿಸಿ ಡ್ಯಾನ್ಸು ಡ್ರಾಮಾ ಎಲ್ಲ ಮಾಡಿಸಿ ಅವ್ರಿಗೆಲ್ಲ ಪ್ರೈಸ್ ಕೊಟ್ಟು ಆ ರೀತಿ ಮಾಡ್ತಾ ಇದ್ದೆ. ಅದೇ ಕಂಟಿನ್ಯೂ ಆಗಿದೆ ಇವಾಗ. ಏನಂದ್ರೆ ಫಸ್ಟ್ ದಿನ ನಾವು ದುರ್ಗಾದೇವಿ ಆಮೇಲೆ ಚಾಮುಂಡಿ ಐದನೇ ದಿನ ಲಲಿತಾ ತ್ರಿಪುರಸುಂದರಿ ಮತ್ತೆ ಏಳನೇ ದಿನ ಸಪ್ತಮಿ ದಿನ ಸರಸ್ವತಿ ಮತ್ತೆ ದುರ್ಗಾ ಅಷ್ಟಮಿ ದಿನ ಎಂಟನೇ ದಿನ ಅಷ್ಟಮಿ ಮಾಡಿ ಮಹಾನವಮಿನಲ್ಲಿ ಚಾಮುಂಡಿಯಾಗಿ ಚಾಮುಂಡಿ ಅವತಾರ ಅದನ್ನು ಪೂಜೆ ಮತ್ತೆ ನಮ್ಮ ಒಂದೊಂದು ಕಾನ್ಸೆಪ್ಟ್ ಅಂತ ಪ್ರತಿಯೊಂದು ಮನೇಲೂ ಗೊಂಬೆ ಕೂರಿಸೋದೆಲ್ಲ ಒಂದೊಂದು ಕಾನ್ಸೆಪ್ಟ್ ಅಂತ ಮಾಡಿರ್ತಾರೆ. ಒಂದೊಂದು ವರ್ಷಕ್ಕೆ ಒಂದೊಂದು ಆ್ಯಡ್ ಆಗ್ತಾರೆ. ಇವಾಗ ದಶಾವತಾರ ಮತ್ತು ಅಷ್ಟಲಕ್ಷ್ಮಿಯನ್ನ ಕೂರಿಸೋಂತ ಕಾನ್ಸೆಪ್ಟ್ ಇರ್ತದೆ. ನೀವು ಯಾವ್ದಾದ್ರೂ ಕಾನ್ಸೆಪ್ಟ್ನ ಫಾಲೋ ಮಾಡ್ತೀರಾ ಅಥವಾ ಯಾವ್ದ್ಯಾವ್ದ್ರಿಂದ ಇನ್ಕ್ಲೂಡ್ ಮಾಡ್ತಾ ಹೋಗ್ತೀರಾ? ನಾನು ಈಗ ಒಂದು ಕಂಟಿನ್ಯೂಸ್ ಆಗಿ ಒಂದು 5 ವರ್ಷದಿಂದ ಬೇರೆ ಬೇರೆ ಥರ ಅಂತ ಮಾಡ್ಕೊಂಡು ಬಂದಿದ್ದೀನಿ. ಈ ಹೋದ ವರ್ಷ ನಾನು ಸಂಕ್ರಾಂತಿ ಹಬ್ಬದ ಚಿತ್ರಣದ್ದು ಗೊಂಬೆಗಳನ್ನೆಲ್ಲ ತಂದು ಅದೇ ರೀತಿ ಮಾಡಿದ್ದೆ. ಈ ವರ್ಷ ಈ ರಾಮ ಸೇತುವೆ ಕಟ್ಟಿದ್ದು ಆ ಇದರದ್ದು ಗೊಂಬೆಗಳನ್ನೆಲ್ಲ ತಂದು ಈ ಸಲ ಅದನ್ನ ಇಟ್ಟಿದ್ದೇನೆ. ಮತ್ತೆ ದಶಾವತಾರದ್ದೆಲ್ಲ ನಾನು ಎಲ್ಲ ಮೊದಲಿಂದ ಮಾಡ್ಕೊಂಡು ಬಂದಿದ್ದೇನೆ, ಅದನ್ನು ರೆಡಿ ಮಾಡಿದ್ದೀನಿ. ಹೊಸದಾಗಿ ಶುರು ಮಾಡ್ಬೇಕು ಇವಾಗ ಹೊಸದಾಗಿ ನಾವು ಕೂಡ ಗೊಂಬೆನ ಕೂರಿಸ್ಬೇಕು ಮನೆಯಲ್ಲಿ ಅಂತಂದ್ರೆ ಈ ಗೊಂಬೆಗಳನ್ನೆಲ್ಲ ಕೊಡ್ಲಿಕ್ಕೆ ಎಷ್ಟು ವೆಚ್ಚ? ಮೊದಲೆಲ್ಲ ಆದ್ರೆ ತುಂಬಾ ಕಮ್ಮಿ ಆಗ್ತಾ ಇತ್ತು. ಈಗ ಒಂದೊಂದು ಸೆಟ್ಗೆ ಅಂದ್ರೆ ಹೆಚ್ಚು ಕಮ್ಮಿ 2-3 ಸಾವಿರ ಆಗುತ್ತೆ. ಅಂದ್ರೆ ಇಂಟ್ರೆಸ್ಟ್ ಮೇಲೆ ಹೋಗುತ್ತೆ. ನಮ್ಗೆ ಇವಾಗ ತುಂಬಾ ಚೆನ್ನಾಗಿರ್ಬೇಕು, ಗೊಂಬೆ ದೊಡ್ಡ ದೊಡ್ಡದಾಗಿರ್ಬೇಕು ಅಂತ ಹೇಳಿದ್ರೆ ತಗೊಂಡು ಬಂದು ಮಾಡ್ಬೋದು. ಹಾಗೆ ಅಂದ್ರೆ ಈ ಗೊಂಬೆ ಇಡೋ ಸಂಪ್ರದಾಯ ಮಾಡ್ಕೊಂಡ್ ಬಂದಿರೋರು ಏನ್ ಮಾಡ್ತಾರೆ ಅಂದ್ರೆ ಪ್ರತಿ ವರ್ಷ ಒಂದು ಸೆಟ್ ಗೊಂಬೆನ ತಗೊಂಡೇ ತಗೊಳ್ತಾರೆ. ಹಾಗಾಗಿ ಪ್ರತಿ ವರ್ಷನೂ ಒಂದೊಂದು ಸೆಟ್ ಗೊಂಬೆ ಏರ್ತಾ ಹೋಗ್ತಾ ಬರುತ್ತೆ. ಈ ಗೊಂಬೆಗಳ ಹಬ್ಬ ಅಂದ್ರೆ ಮೇನ್ ಆಗಿ ಪಟ್ಟದ ಗೊಂಬೆ ಇಡಬೇಕು ಅಂತ ಹೇಳ್ತಾರೆ. ಸೊ ಇದನ್ನ ಇಡುವಂತ ಒಂದು ವೈಶಿಷ್ಟ್ಯ ಏನು? ಈ ಪಟ್ಟದ ಗೊಂಬೆ ಅಂತ ಹೇಳಿದ್ರೆ ಮಹಾರಾಜರ ಕಾಲದಲ್ಲಿ ಸಂಪ್ರದಾಯನ ನಡ್ಕೊಂಡು ಬಂದಿತ್ತಂತೆ. ಹಾಗಾಗಿ ಇದು ದೇವಿ ಸ್ವರೂಪ ಅಂತ ರೀತಿನಲ್ಲಿದೆ. ಮತ್ತೆ ಇನ್ನೊಂದು, ಈ ನಮ್ಮ ಬ್ರಾಹ್ಮಣ ಸಂಪ್ರದಾಯದಲ್ಲಿ ಏನಾಗಿದೆ ಅಂದ್ರೆ ಮದುವೆ ಮಾಡುವಾಗ ಹೆಣ್ಮಕ್ಳಿಗೆ ಒಂದು ಈ ಪಟ್ಟದ ಗೊಂಬೆನ ಕೊಡೋ ಸಂಪ್ರದಾಯ ಮಾಡ್ಕೊಂಡು ಬಂದಿದ್ದಾರೆ. ಆ ಪಟ್ಟದ ಗೊಂಬೆ ಕೊಟ್ಟ ತಕ್ಷಣ ಅವರು ನೆಕ್ಸ್ಟ್ ಇಯರ್ ಇಂದ ಅವ್ರ ಮನೆಯಲ್ಲಿ ಈ ಗೊಂಬೆ ಇಡೋ ಕಾರ್ಯಕ್ರಮನ ಶುರು ಮಾಡ್ಕೋತಾರೆ. ಹಾಗಾಗಿ ಈ ಸಂಪ್ರದಾಯ ಬೆಳ್ಕೊಂಡ್ಬಿಟ್ಟಿದೆ. ಈಗಿನ ಜನರೇಷನ್ ಅಲ್ಲಿ ಹಬ್ಬ ಹರಿದಿನ ಅಂತಂದ್ರೆ ಎಲ್ರಿಗೂ ಮನೆಯಲ್ಲಿ ಸಂತೋಷ ಸಂಭ್ರಮ ಇರ್ಬೋದು. ಬಟ್ ಇವಾಗ ಏನಾಗಿದೆ ಅಂದ್ರೆ ರಜೆ ಸಿಕ್ಕಿದ್ರೆ ಎಲ್ಲರೂ ಶಾಪಿಂಗ್ ಮಾಲ್ ಅಂತ ಸುತ್ತಾ ಇರ್ತಾರೆ. ಸೊ ಆ ನಡುವಿನ ಕೂಡ ಈ ರೀತಿ ಹಬ್ಬಗಳನ್ನ ಮಾಡ್ಬೇಕು ಅಂತ ಏನ್ ವಿಜೃಂಭಣೆಯನ್ನ ಮಾಡಿ ಸೊ ವೀಕ್ಷಕರು ಕೂಡ ತೋರಿಸಿದ್ರು, ಖುಷಿ ಆಯ್ತು. ನೋಡುದಲ್ಲ ವೀಕ್ಷಕರೇ, ಸುಮಾ ಧರ್ಮ ಬಾಬುರವರ ಮನೆಯಲ್ಲಿ ಬಹಳಷ್ಟು ಗೊಂಬೆಗಳನ್ನ ನಾವು ನೋಡ್ಕೊಂಡು ಬಂದ್ವಿ. ಇದೇ ರೀತಿ ಮನೋರಂಜನೆಗಾಗಿ ಹಾಗೆ ಮಾಹಿತಿಗಾಗಿ ನೋಡ್ತಾ ಇರಿ ನಮ್ಮ ಕಾವೇರಿ ಟಿವಿ. ಇದು ಜನ್ಮದ ಪ್ರತಿಬಿಂಬ. ವೀಕ್ಷಕರೇ, ಈಗ ಮಂಡ್ಯದ ಅಶೋಕನಗರ ನಿವಾಸಿಯಾದಂತಹ ಸೌಮ್ಯ ಹರಿಪ್ರಸಾದ್ ಅವರ ಮನೆಗೆ ಭೇಟಿ ನೀಡೋಣ. ಅವರು ಹೇಗೆ ದಸರಾ ಹಬ್ಬವನ್ನ ಆಚರಿಸಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ವೀಕ್ಷಕರೇ, ನಾವು ಇವತ್ತು ಸೌಮ್ಯ ಹರಿಪ್ರಸಾದ್ ಅವರ ಮನೆಯಲ್ಲಿದ್ದೀವಿ. ಬನ್ನಿ, ಅವರ ಮನೆಯ ದಸರಾದ ವಿಶೇಷತೆಯನ್ನು ಅವರಿಂದ ಕೇಳಿ ತಿಳ್ಕೊಳ್ಳೋಣ. ಮೇಡಮ್ ಕಾರ್ಯಕ್ರಮ ತಿಳಿಸ್ತಾರೆ. ಮೇಡಮ್ ಹೇಳಿ, ನಿಮ್ಮ ಮನೆಯ ದಸರಾದ ಬಗ್ಗೆ. ವರ್ಷದಿಂದ ಮಾಡ್ತಾ ಇದ್ದೀವಿ, 50 ವರ್ಷ 50-60 ವರ್ಷದಿಂದ. ನಮ್ಮ ಅತ್ತೆಯವರಿಂದ ಇಟ್ಕೊಂಡು ಬರ್ತಿದ್ರು. ಅವರ ಮಾವನವರು ಅಲ್ಲಿ ಬೇರೆ ಮನೆಗೆ ಬರ್ತಾರೆ, ಅಲ್ಲಿ ಅವ್ರು ಸ್ಟಾರ್ಟ್ ಮಾಡ್ಕೊಂಡಿದ್ರು. ಇಲ್ಲಿಗೆ ಬಂದು ನಮ್ಮ ಅತ್ತೆಯವರಿಂದ ಅದನ್ನು ಮಾಡಿದ್ರು. ನಮ್ಮ ಹತ್ರ ಇರೋ ಗೊಂಬೆಗಳೆಲ್ಲ 50-60 ವರ್ಷಕ್ಕಿಂತ ಗೊಂಬೆಗಳೇ ಎಲ್ಲ ಅವಾಗಿಂದ ಅಲ್ಲಿ ತಗೊಂಡಿದ್ದೆ. ಅದನ್ನು ನಾವಿವಾಗ ಒಂದು ಸ್ವಲ್ಪ ಪೇಂಟ್ ಎಲ್ಲ ಮಾಡಿಸಿ ಅದನ್ನು ಕಂಟಿನ್ಯೂ ಮಾಡಿದ್ವಿ. ಆಮೇಲೆ ನಾನು ಒಂದು ಸ್ವಲ್ಪ ಎಡಿಷನ್ಸ್ ಮಾಡಿದ್ವಿ. ಹಾಗಾಗಿ ಇವಾಗ ತುಂಬ ಹಿಂದಿಂದ ಇರ್ತಾ ಇರೋದು, ನಾವು ಯಾವತ್ತೂ ನಿಲ್ಲಿಸ್ತೀವಿ. ಇಂಥ ಬರೋದು ನವರಾತ್ರಿ ಸ್ಟಾರ್ಟ್ ಆಗೋದಿನ ಹಿಂದಿನ ದಿನ ನಾವು ಇದನ್ನೆಲ್ಲ ಜೋಡಿಸ್ಬಿಡ್ತೀವಿ. ಆಮೇಲೆ ನವರಾತ್ರಿ ಹಬ್ಬದ ದಿನ ಕಳಸ ಎಲ್ಲ ಇಟ್ಟು ಪೂಜೆ ಎಲ್ಲ ಮಾಡ್ತೀವಿ. ಆಮೇಲೆ ಪ್ರತಿದಿನ ಏನಾದರೂ ತಿಂಡಿಗಳೆಲ್ಲ ಮಾಡಿ ಮಧ್ಯಾಹ್ನ ಮಕ್ಕಳನ್ನೆಲ್ಲ
ಕರೆದು ಮುಂದೆ ಬಾಗಿಲು ಬರ್ತಾರೆ. ಅವರೆಲ್ಲ ಹಾಡೆಲ್ಲ ಹಾಡಿ ಆರತಿ ಎಲ್ಲ ಎತ್ತಿದ್ವಿ. ನಾ ಸಂಜೆ ಆರತಿ ಇರುತ್ತೆ, ಎತ್ತಿ ಏನಾದರೂ ತುಂಬ ಬ್ಯಾಂಕ್ ತಿಂಡಿಗೆ ಕೊಟ್ಟು ಮಕ್ಕಳು ಎಂಜಾಯ್ ಮಾಡ್ತಾರೆ. ಪ್ರತಿ ಮೊದಲು ತುಂಬ ಜನ ಬರ್ತಾ ಇದ್ರು, ಈಗೀಗ ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ಬಟ್ ಆದರೂ ಇದ್ದಾರೆ, ಬರ್ತಾ ಇದ್ದಾರೆ, ಬರ್ತಾ ಇಲ್ಲ ತೀರಾ ಅಂತೇನಿಲ್ಲ, ಬರ್ತಾ ಇದ್ದಾರೆ. ಹಾಗೆ ಆಚರಣೆ ಮಾಡ್ತೀವಿ. ನನ್ನ ಸರಸ್ವತಿ ಪೂಜೆ ಇತ್ತು. ಸೊ ನಮ್ಮದು ವೀಣೆ ಮೃದಂಗ ಇನ್ನೊಂದು ಪುಸ್ತಕ ಇನ್ನೊಂದು ಸರಸ್ವತಿ ಪೂಜೆ ಅಷ್ಟೇ. ಈಗ ಪೂಜೆ ಮತ್ತು ವಿಜಯದಶಮಿ ಲಾಸ್ಟ್ ಆಗುತ್ತೆ ಅಷ್ಟೇ. ಆಮೇಲೆ ಎಲ್ಲ ಇದನ್ನೆಲ್ಲ ಸ್ವಲ್ಪ ಕೇರ್ಫುಲ್ಲಾಗಿ ಗೊಂಬೆಗಳನ್ನ ಇಡೋದು ಇಂಪಾರ್ಟೆಂಟು. ನಾವು ಎಲ್ಲ ಒಂದು ಪೇಪರಲ್ಲಿ ಸುತ್ತಿ ಮತ್ತು ಅದಕ್ಕೆ ಒಂದು ಕವರ್ ಹಾಕಿ ದಾರದಲ್ಲಿ ಎಲ್ಲ ಒಂದು ದಿನ ಹಿಡಿಯುತ್ತೆ ಫ್ರೀಂದು. ಅದನ್ನೆಲ್ಲ ರೆಡಿ ಮಾಡಿ ಆಮೇಲೆ ಒಂದು ಅದಕ್ಕೆ ಅಂತ ಬೇರೆ ಜಾಗ ಮಾಡಿದೆ, ಅದನ್ನೆಲ್ಲ ಜೋಡಿಸ್ಬಿಟ್ರೆ ನೆಕ್ಸ್ಟ್ ಇಯರ್ವರೆಗೂ ಅದು ಇಂಪ್ಯಾಕ್ಟ್ ಆಗಿರುತ್ತೆ. ಇದು ತೆಗಿಲಿಕ್ಕೆ ಅದೊಂದು ಪ್ರೋಸೆಸ್ ಇದೆ. ತಿರುಗಾ ಅದನ್ನೆಲ್ಲ ತೆಗೆಸಿ ಎಲ್ಲ ರೆಡಿ ಮಾಡಿ ಜೋಡಿಸ್ಬೇಕು. ಒಡಿದಿರೋ ಪಕ್ಕ ಕಾಪಾಡ್ಕೋಬೇಕು, ಅದು ರೆಡಿ ಅಂದರೆ ಹಳೆ ಗೊಂಬೆಗಳಲ್ಲ ಭಾಳ ಪ್ರೆಷಿಯಸ್ ಒಂದು ಒಡೆದೋದ್ರೂ ನಮ್ಮ ಕಷ್ಟ. ದಸರಾ ಅಂದ್ರೆ ನವರಾತ್ರಿ ಅಂದ್ರೆ ನವ ದೇವತೆಗಳನ್ನ ಆರಾಧಿಸುವಂತಹ ದಿನ. ಆದ್ರೆ ಈ ರೀತಿ ಗೊಂಬೆಗಳನ್ನ ಕೂರಿಸೋದೆ ಅದು ಆಕ್ಚುಲಿ ನಮಗೂ ಇದು ಡೌಟ್ಫುಲ್ ಆಗಿ ಇತ್ತು. ಬಟ್ ಮೈಸೂರು ಮಹಾರಾಜರು ವಿಜಯದಶಮಿ ಅಂದ್ರೆ ವಿಜಯ ಒಂದು ಈ ತರ ಅವರು ವಿನ್ ಆಗಿರೋದು ಯಾವ್ದು ಇದರಲ್ಲಿ ಅವರ ಒಂದು ಗೆಲುವಿನ ಒಂದು ಪ್ರತೀಕವಾಗಿ ಈ ಗೊಂಬೆಗಳನ್ನ ಇಟ್ಟು ಆಗಿನ ಕಾಲ ಹಾಗೆ ಇಟ್ಟು ಅದನ್ನ ತೋರಿಸ್ತಾ ಇದ್ರು ಮನೆ 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 ಮನೆಯಲ್ಲೂ ಇಟ್ಟು. ಇದನ್ನ ರಾಜನಿಗೆ ಒಂದು ರೆಸ್ಪೆಕ್ಟ್ ಥರ ಇದು ಇಡ್ತಿದ್ರು ಅಂತ ನನಗೆ ಗೊತ್ತಾಯಿತು. ಆವಾಗ ತುಂಬ ದಸರಾ ಪ್ರೊಸೆಷನಲ್ಲೆಲ್ಲ ಹೇಗೆ ಅಂಬಾರಿಗಳೆಲ್ಲ ಮಾಡ್ತಾರೆ ಅದೇ ಥರ ಮನೆಗಳಲ್ಲಿ ಮಾಡಿ ಅವನು ರಾಜನಿಗೆ ಒಂದು ರೆಸ್ಪೆಕ್ಟ್ ಕೊಟ್ಟ ಹಾಗೆ ವಿಜಯದಶಮಿ ಅಂತ ಅದನ್ನು ಮಾಡೋದು. ಇದು ಮೋಸ್ಟ್ಲಿ ಒಂದು ಒಂಬತ್ತು ದಿನ ಒಂಬತ್ತು ದೇವಿಯನ್ನು ಪೂಜೆ ಮಾಡುವಂಥದ್ದು ಅಂತ ಹೇಳಿ ಇದು ಮಾಡ್ತಾ ಇದ್ದಾರೆ. ವಿನಃ ನನಗೆ ಬೇರೆ ಹಳೆಯ ಪುರಾಣಕ್ಕೆ ಏನು ಕನೆಕ್ಷನ್ ಇದು ಗೊತ್ತಿಲ್ಲ. ಇಲ್ಲ ಮೈಸೂರಿಂದ ಇದು ಸ್ಟಾರ್ಟ್ ಆಗಿರೋದು, ಮೈಸೂರು ಮಹಾರಾಜರಿಗೆ ಒಂದು ಗೌರವಪೂರ್ವಕ ಅಂತ ವಿಚಾರ ಗೊತ್ತಷ್ಟೇ. ಮಿಕ್ಕಿದ ನಾನು ಇಲ್ಲಿ ಅಷ್ಟಲಕ್ಷ್ಮಿಯನ್ನು ಇಟ್ಟಿದ್ದೀನಿ. ನಾವು ಹಾಗೆ ಪ್ರತಿದಿನ ನಮ್ಮ ಲಕ್ಷ್ಮಿದು ಸಹಸ್ರನಾಮಗಳು ಓದ್ಕೊಂಡು ಅದನ್ನು ಪಾರಾಯಣ ಮಾಡ್ತಾ ಇರ್ತೀವಿ. ಇವಾಗ ಏನಂದ್ರೆ ನಾನು ನೋಡಿರೋ ಪ್ರಕಾರ ಎಲ್ಲ ದಸರಾ ಅಂದರೆ ಗೊಂಬೆಗಳನ್ನ ಯಾವ ಮನೆ ಕೂರಿಸಿರ್ತಾರೆ ಅಲ್ಲಿ ಒಂದು ಕಾಮನ್ ಫ್ಯಾಕ್ಟರ್ ಅಂದರೆ ಒಂದು ಕಾನ್ಸೆಪ್ಟ್ ಇಟ್ಟಿರ್ತಾರೆ. ದಶಾವತಾರ ಆಗಿರ್ಬೋದು, ಈ ಥರ ಅಷ್ಟಲಕ್ಷ್ಮಿಗಳಾಗಿರ್ಬೋದು, ಈ ಥರ ಒಂದು ಕಾನ್ಸೆಪ್ಟ್ ಯಾವಾಗಲೂ ರೆಗ್ಯುಲರ್ ಆಗಿರ್ತದೆ. ಈ ಥರ ಇಡಲೇಬೇಕಾ ಅಂತ ಆ ಥರ ಏನಾದರೂ ಕಂಪಲ್ಸರಿ ಇದೆಯಾ ಅಥವಾ? ಆ್ಯಕ್ಚುಲಿ ಇದು ಗೊಂಬೆಗಳು ಇಡೋದ್ರಲ್ಲಿ ಪಟ್ಟದ ಗೊಂಬೆ ಅಂತ ಇಟ್ಟಿದ್ದೀವಿ. ನಾನು ಇಲ್ಲಿ ಮೂರು ಜೊತೆ ಪಟ್ಟದ ಗೊಂಬೆ ಮೇ ನೀವೇನು ಗೊಂಬೆ ಇಡದೆ ಹೋದ್ರು ಬರೀ ಪಟ್ಟದ ಗೊಂಬೆನ ದೇವ್ರ ಮನೆಯಲ್ಲಿ ಪೂಜೆ ಮಾಡಬಹುದು. ಪಟ್ಟದ ಗೊಂಬೆ ಮೇ ಅಷ್ಟೇ, ಮತ್ತೆ ಮಿಕ್ಕಿದ್ದೆಲ್ಲ ಅವರ ಇಷ್ಟ. ದಶಾವತಾರನೇ ಇರಬೇಕು ಹಾಗೆಲ್ಲ ಏನಿಲ್ಲ. ಅಷ್ಟು ಅವ್ರಿಗೆ ಇಷ್ಟ ಬಂದದ್ದೆಲ್ಲ ಹೇಗೆ ಕಲೆಕ್ಷನ್ಸ್ ಇರುತ್ತೆ. ಇವಾಗ ತಪ್ಪ ಮಲ್ಲೇಶ್ವರದಲ್ಲಿ ಬ್ಯಾಂಗ್ಳೂರಲ್ಲೆಲ್ಲ ಚೆನ್ನಾಗಿ ಸಿಗ್ತಾ ಇದ್ದಾವೆ ಗೊಂಬೆಗಳು, ಸ್ವಲ್ಪ ಕಾಸ್ಟ್ಲಿ ಆದರೂ ಪರವಾಗಿಲ್ಲ, ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಸೊ ಆ ಥರ ಇಂಪಾರ್ಟೆಂಟ್ ಏನಂದರೆ ಪಟ್ಟದ ಗೊಂಬೆ ಅಷ್ಟೇ ಮೇಯ್ನ್. ನನ್ನ ಹತ್ರ ಮೇಲೆ ಒಂದು ಪಟ್ಟದ ಗೊಂಬೆ ಇಟ್ಟಿದ್ದೀನಿ, ಮತ್ತು ಎರಡು ಕಳಿಸೋದ ಹತ್ರ ಅಷ್ಟೇ, ಅದು ಮೇಯ್ನ್. ಇವಾಗ ಹೊಸದಾಗಿ ಶುರು ಮಾಡಬೇಕು, ಇವಾಗ ಹೊಸದಾಗಿ ಮದುವೆ ಆಗಿರ್ತಾರೆ, ಸೊ ಅವರು ಈ ಸಂಪ್ರದಾಯನ ಶುರು ಮಾಡಬೇಕು ಅಂತ ಅನ್ಕೊಳ್ಳೋಕೆ ನಿಮ್ಮ ಟಿಪ್ಸ್ ಆ್ಯಂಡ್ ಸಲಹೆಗಳು? ಈಗ ಆ್ಯಕ್ಚುಲಿ ಬ್ರಾಹ್ಮಣರು ಎಲ್ಲ ಪಟ್ಟದ ಗೊಂಬೆ ಕೊಡ್ತಾರೆ, ಅವರಿಗೆ ಅದೊಂದು ಇದಿದೆ, ಒಂದು ಪದ್ಧತಿ ಇದೆ. ಸೊ ಅವರು ಅದನ್ನು ಕೊಟ್ಟಿರ್ತಾರೆ, ಅದನ್ನೇ ದೇವ್ರ ಮನೆಯಲ್ಲಿ ಇಟ್ಟು ಸ್ಟಾರ್ಟ್ ಮಾಡ್ಬೋದು. ಮತ್ತು ಕಳಶ ಎಲ್ಲ ಇಟ್ಟು ಅವತ್ತು ಒಂಬತ್ತು ದಿನವೂ ಒಂದು ಸಹಸ್ರನ ಮಾಡ್ತಾರೆ, ಏನಾದರೂ ಮಾಡ್ಕೊಂಡು ಒಂದು ನೈವೇದ್ಯ ದೇವರಿಗೆ ಇಟ್ಟು ಪೂಜೆ ಮಾಡ್ಕೊಂಡು ಶುರು ಮಾಡಿಬಿಟ್ಟು ಆಮೇಲೆ ಗೊಂಬೆಗಳು ಒಂದೊಂದು ತಂದು ಪ್ರತಿ ವರ್ಷ ಒಂದೊಂದು ಗೊಂಬೆ ಆ್ಯಡ್ ಮಾಡೋದು ಅದೊಂಥರ, ಅದು ಒಂದು ಪದ್ಧತಿ ಅಂತ ಹೇಳ್ತಾರೆ. ನಾವು ಹಾಗೆ ಒಂದೇ ಗೊಂಬೆ ತರ್ತಿರ್ತೀವಿ, ಹಾಗೆ ತಂದು ಇಟ್ಟು ಇಟ್ಟು ಅವರು ದೊಡ್ಡದಾಗಿ ಜೋರಾಗಿ ಇಟ್ಕೊಳೋಕ್ಕೆ ಇಷ್ಟವಾಗಿರೋದು ಗೊಂಬೆಗಳೆಲ್ಲ ಸ್ಟ್ಯಾಂಡ್ ಎಲ್ಲ ಮಾಡಿಸಿ ಅದಕ್ಕೆ ಮಾಡ್ಬೋದು. ಸ್ಟಾರ್ಟ್ ಮಾಡೋರು ಪಟ್ಟದ ಗೊಂಬೆಯಿಂದ ಸ್ಟಾರ್ಟ್ ಮಾಡೋದು, ಅದು ಪದ್ಧತಿ ಆ್ಯಕ್ಚುಲಿ. ಯಾಕಂದರೆ ಅವ್ರು ಕೊಟ್ಟಿರ್ತಾರೆ ಅವ್ರ ಮದುವೆನಲ್ಲಿ, ಅದನ್ನು ಇಟ್ಟು ಸ್ಟಾರ್ಟ್ ಆಗಬೇಕಾಗುತ್ತೆ. ಖರ್ಚೆಲ್ಲ ಎಷ್ಟು ಬೀಳ್ಬೋದು? ಏನು ಖರ್ಚೇನು ಬೀಳೋದಿಲ್ಲ ನಮಗೆ. ಅದು ನಮ್ಮ ಪುಟ್ಟ ಪುಟ್ಟ ಗೊಂಬೆಗಳೆಲ್ಲ ಇಲ್ಲಿ ಸಿಗ್ತವೆ ಹೊರಗಡೆ. ಗೊಂಬೆ ಮನೆ ಅಂತ ಮೈಸೂರಲ್ಲೂ ಇದೆ, ಬೆಂಗಳೂರಲ್ಲೂ ಇದೆ. ಪುಟ್ಟ ಪುಟ್ಟ ಗೊಂಬೆಗಳಿಗೆ ಏನಂತ ಕಾಸ್ಟ್ ಇರೋದಿಲ್ಲ. ಚಿಕ್ಕ ಚಿಕ್ಕದಾಗಿ ಇಟ್ಕೊಂಡು ಆಮೇಲೆ ಅದರಲ್ಲಿ ಇಂಟ್ರೆಸ್ಟ್ ಬೆಳೆದಾಗೆ ಅವರು ಅವಾಗ ಸ್ಪೇರ್ ಮಾಡೋದಕ್ಕೂ ಯೋಚನೆ ಮಾಡಲ್ಲ. ಅದರಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಬಂತು ಅಂದರೆ ಆ ಥರನೇ ಅವಾಗ ಕಾಸ್ಟ್ ಎಲ್ಲ ಏನು ಗೊತ್ತಾಗೋದಿಲ್ಲ. ಅದು ನಮ್ಗೆ ಎಷ್ಟು ಕಾಸ್ಟ್ಲಿ ಆದರೂ ತಂದಿಟ್ಕೊಳ್ತೀವಿ. ಅದು ಅದಕ್ಕೆ ಡಿಪೆಂಡ್ಸ್ ಅಷ್ಟೇ, ಅವ್ರ ಇಂಟ್ರೆಸ್ಟ್ ಮೇಲೆ ಡಿಪೆಂಡ್, ಕಾಸ್ಟ್ಲಿನೋ ಚೀಪೋ ಅದು
ನಮ್ಗೆ ಇಷ್ಟ ಇದೆ. ಮತ್ತು ಇನ್ನು ಪಾರ್ಕ್ಗಳೆಲ್ಲ ಮಾಡಿ ಕಾಡಿನ ಥರ ಮಾಡಿ ಅನಿಮಲ್ಸ್ ಎಲ್ಲ ಇಟ್ಟು ತುಂಬ ಎಲ್ಲ ಮಾಡ್ತಾರೆ. ಅದಕ್ಕೆಲ್ಲ ಸ್ವಲ್ಪ ಶ್ರಮ ಇದೆ, ಅದಕ್ಕೆ ನಾವು ಅಷ್ಟು ಶ್ರಮ ಇನ್ನೂ ವಹಿಸಿಲ್ಲ. ಬಟ್ ಅದನ್ನು ಮಾಡಿ ಎಲ್ಲ ಇಟ್ಟರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಕೆಲವು ಮನೆಯಲ್ಲ ಅಂಬಾರಿನೇ ಮಾಡ್ತಾರೆ, ದಸರಾ ಪ್ರೊಸೆಷನ್ನೇ ಮಾಡ್ತಾರೆ. ಅದನ್ನೆಲ್ಲ ಗೊಂಬೆಗಳು ತಾವೇ ಕೈಯಲ್ಲಿ ಮಾಡಿ ಸೈನಿಕರನ್ನೆಲ್ಲ ಮೈಸೂರಲ್ಲಿ ಹೇಗೆ ಹೋಗುತ್ತೋ ಅದೇ ಥರ ಮಾಡಿ ಎಲ್ಲ ಇದ್ದಾರೆ. ಆರ್ಟಿಸ್ಟಿಕ್ ಆಗಿರೋರು ಇದ್ದಾರೆ ಮಂಡ್ಯದಲ್ಲಿ. ಕೆಲವರಂದ್ರೆ ತುಂಬಾ ಆಡಂಬರ, ಅಂದ್ರೆ ಹೇಳಿದಾಗೆ ತುಂಬಾ ಪ್ಯಾಷನೇಟ್ ಆಗಿರೋದು. ಒಂದೊಂದು ಅಂತ ಗೊಂಬೆಗಳಿಗೆ ತುಂಬಾ ಖರ್ಚು ಮಾಡೋರು ಇರ್ತಾರೆ, ಕೆಲವರು ಮನೆಯಲ್ಲಿ ಸಿಂಪಲ್ ಆಗಿ ಪೂಜೆ ಮಾಡೋರು ಇರ್ತಾರೆ. ಸೊ ನಿಮ್ಮ ಪ್ರಕಾರ ಯಾವ್ದು ಬೆಟರ್ ಆಗುತ್ತೆ, ಸುಮ್ಮನೆ ಆಡಂಬರದ ಹೋಗೋದು ಬೆಟರ ಅಥವಾ ನಾವು ಪೂಜೆ ಪುನಸ್ಕಾರ ಮಾಡೋದು ಇಂಪಾರ್ಟೆಂಟ್? ಎರಡು ಇಂಟರ್ಲಿಂಕ್ಡ್, ಆಡಂಬರ ಮತ್ತೆ ಪೂಜೆ ಪುನಸ್ಕಾರ. ಪೂಜೆ ಮಾಡ್ತಾ ಇದ್ದ ಹಾಗೆ ನಾನು ಹೇಳಿದ್ನಲ್ಲ, ಹಾಗೆ ಅದರ ಮೇಲೆ ಇಂಟ್ರೆಸ್ಟ್ ಬೆಳೆದು ಬಿಡ್ತು. ಆ್ಯಕ್ಚುಲಿ ಪೂಜೆ ವೆರಿ ಇಂಪಾರ್ಟೆಂಟ್. ಅದೊಂದು ಕಳಶ ಇಟ್ಟು ಪಟ್ಟದ ಗೊಂಬೆ ಇಟ್ಟು ಅಲಂಕಾರ ಮಾಡಿ ದಿನ ದೇವರಿಗೆ ದೀಪ ಹಚ್ಚಿ ಅದು ಮುಂದೆ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಬಿಟ್ಟು ದೀಪ ಹಚ್ಚಿ ಎಲ್ಲ ಮಾಡಿ ಪದ್ಧತಿಯಿಂದ ಶುರು ಮಾಡಿದ್ರೆ ಮತ್ತೆ ಅದು ಡೆವಲಪ್ ಆಗ್ತಾ ಅಂದರೆ ಆಡಂಬರನೇ ಆಗುತ್ತೆ. ಚೆನ್ನಾಗಿರೋ ಗೊಂಬೆಗಳು ತಂದುಬಿಟ್ರೆ, ಇವಾಗೆಲ್ಲ ತುಂಬ ಕಾಸ್ಟ್ಲಿ ಇದೆ ಗೊಂಬೆಗಳು, 25,000 50,000 ಇದೆ ರೇಟ್ಸ್. ಆಡಂಬರ ಇಲ್ಲದೆ ಒಮ್ಮೆ ಮೇಯ್ನಾಗಿ ಒಂದು ಕಳಶ ಒಯ್ದಿದ್ರೆ ಪೂಜೆ ಮಾಡ್ಕೊಂಡು ಹೋಗ್ತಿದ್ದಾರೆ 9 ದಿನಾನು ಒಂದು ಇದ್ರ ನಿಷ್ಠೆಯಿಂದ ಒಂದು ಪೂಜೆ ಮಾಡೋದೇ. ಅಂದ್ರೆ ಇವಾಗ ನೀವು ಹೇಳಿದ್ರು ಪ್ರಕಾರ ನಮ್ಮ ಜನರೇಷನ್ ದಸರಾನು ನಾವೇ ನೋಡ್ತಾ ಇದ್ವಿ, ಬಟ್ ನೀವು ಚಿಕ್ಕವರಿದ್ದಾಗ ನಿಮ್ಮ ದಸರಾ ಹೇಗಿರ್ತಿತ್ತು? ಈಗ ನಾವು ಆ್ಯಕ್ಚುಲಿ ಚಿಕ್ಕಂದಲ್ಲಿ ಆ್ಯಕ್ಚುಲಿ ಇಲ್ಲಿ ಮಂಡ್ಯ ಮೈಸೂರು ಕಡೆ ಇದು ಚಿಕ್ಕದಿಂದ ಎಲ್ಲರೂ ನೋಡ್ಕೊಂಡು ಬಂದಿರೋದು ಎಲ್ಲ. ಯಾಕಂದ್ರೆ ನಮ್ಮನೆಯಲ್ಲೇ 50-60 ವರ್ಷದ ಇರ್ತಾ ಇದ್ದಾರೆ ಇಲ್ಲಿ ಆಲ್ಮೋಸ್ಟ್ ಮಂಡ್ಯ ಮೈಸೂರು ಕಡೆ. ಮತ್ತು ಕರ್ನಾಟಕದಲ್ಲಿ ನಿಮಗೆ ನಾವು ಮಂಗಳೂರು ಕಡೆ ಬೇರೆ ಊರಲ್ಲೆಲ್ಲ ಅಷ್ಟೊಂದು ದಸರಾಗೆ ಇಂಪಾರ್ಟೆನ್ಸ್ ಅಂತ ಕೊಡೋಲ್ಲ, ಮಾಡ್ತಾರಂತೆ ಮಂಗಳೂರಲ್ಲಿ. ಮತ್ತು ಶ್ರೀರಂಗಪಟ್ಟಣ ಮೈಸೂರು ಮಂಡ್ಯ ಇಲ್ಲೇನೇ ತುಂಬ ನಾನು ನೋಡಿರೋದು ಮೊದಲಿಂದನೂ. ನಾವೆಲ್ಲ ಚಿಕ್ಕಂದಿರ್ಬೇಕಾದ್ರೆ ಈ ಕಡೆ ದಸರಾಗೆ ಅಂತ ನಮ್ಮ ಕರ್ಕೊಂಡು ಬರೋರು ಅಂಬಾರಿ ಎಲ್ಲ ನೋಡ್ತಿದ್ವಿ, ಮತ್ತು ಈ ಗೊಂಬೆಗಳು ನೋಡ್ತಿದ್ವಿ ನಾವು ಒಂದೆರಡು ನೋಡಿದ್ವಿ. ಅಷ್ಟು ನೆನಪಿಲ್ಲ ಸರಿಯಾಗಿ, ನಮಗೇನು ಬ್ಯಾಂಗ್ಳೂರಲ್ಲಿ ಆ ಕಡೆ ಬೆಳೆದಿದ್ವಿ ನಾವು. ಸೊ ಅದರಿಂದ ನಮ್ಗೆ ಗೊಂಬೆದಷ್ಟೇ ಅಭಿಪ್ರಾಯ. ಅಂದ್ರೆ ಇವಾಗಲೂ ಚಿಕ್ಕ ಮಕ್ಕಳೆಲ್ಲ ಗೊಂಬೆ ತಿಂಡಿ ಅಂತಾನೇ ಬರ್ತಾರೆ, ನೀವು ಎಲ್ಲ ಹೋಗ್ತೀರಾ? ನಿಮ್ಮ ನೋಡಿ ಸೇರಿತ್ತು ಇಲ್ಲ? ನಾನಾದ್ರೆ ಬೆಳೆದಿದ್ದೆಲ್ಲ ಆ ಕಡೆ ಅಲ್ವಾ, ಅಲ್ಲೆಲ್ಲ ಅಷ್ಟು ಪದ್ಧತಿ ಇರ್ತಿರ್ಲಿಲ್ಲ, ಯಾರು ಗೊಂಬೆನೇ ಇರ್ತಿರ್ಲಿಲ್ಲ. ಬ್ಯಾಂಗ್ಳೂರು ಸೌತ್ ಕನ್ನಡ ಎಲ್ಲ ಇದ್ದಿದ್ದು ನಮ್ಗೆ ನೆನಪೇ ಇಲ್ಲ, ಅಲ್ಲಿ ಮಾಡಿದ್ದೇ ಇಲ್ಲ. ನಾನು ಮದುವೆಗೆ ಬಂದಾಗಿಂದ ಮಾತ್ರ ನಾನು ಇಲ್ಲೇ ನೋಡ್ತಾ ಇರೋದು, ಈ ಸಂಪ್ರದಾಯ ವಿಜೃಂಭಣೆಯಿಂದ ಆಚರಣೆ ಮಾಡ್ತಿರೋದು, ಇಲ್ಲೇ ನೋಡ್ತಿರೋದು, ನಾನು ಅದಕ್ಕೆ ಮಾಡ್ಕೊಂಡು. ಸೊ ಕಡೆಯದಾಗಿ ದಸರಾ ಹಬ್ಬದ ಬಗ್ಗೆ ಏನು ಹೇಳ್ತೀರಾ? ಅದೇ ದಸರಾ ಹಬ್ಬದ ಬಗ್ಗೆ, ಈಗ ಮೈಸೂರು ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಿದ್ದಾರೆ ದಸರಾಗೆ, ಗೌರ್ಮೆಂಟ್ನವರು ಚೆನ್ನಾಗಿ ಎನ್ಕರೇಜ್ ಮಾಡ್ತಾ ಇದ್ದಾರೆ, ತುಂಬ ಜನರು ಅಟ್ರ್ಯಾಕ್ಟ್ ಮಾಡ್ತಿದ್ದಾರೆ. ಇದು ಒಂದು ಟೈಮಲ್ಲಿ ಏನನ್ಸ್ತು ಅಂದರೆ ಓ ದಸರಾ ಇನ್ನೇನು ಮಾಡಲ್ವೇನೋ ಇವರು ಅನ್ನೋ ಹಂಗೆ ಆಗೋಯ್ತು ಒಂದು ಟೈಮಲ್ಲಿ. ಬಟ್ ಈಗೀಗ ಸ್ವಲ್ಪ ಗೌರ್ಮೆಂಟು ಇನ್ವಾಲ್ವ್ ಆಗಿ ಇಂಟ್ರೆಸ್ಟ್ ತೊಗೊಂಡಿದ್ದು ನಡೆಸ್ಕೊಂಡು ಹೋಗ್ತಾ ಇರೋದು ನಮಗೆಲ್ಲ ಭಾಳ ಖುಷಿ. ಹೀಗೆ ಇನ್ನೂ ಜೋರಾಗಿ ನಡೆಸ್ಕೊಂಡು ಹೋಗಲಿ, ನಾವಂತೂ ಗೊಂಬೆಡೋದು ನಿಲ್ಸಲ್ಲ. ಸೊ ಇನ್ನೂ ಜನ ಏನು ಮಾಡಬೇಕಂದ್ರೆ ಹೊಸದಾಗಿ ಆ ಸಂಪ್ರದಾಯನ ಅವರು ಅಳವಡಿಸ್ಕೊಳ್ಬೇಕು. ಈಗ ಪ್ರತಿ ಮನೆಯವರು ಮಾಡ್ಬೋದು, ಏನಿದೇನಿಲ್ಲ, ಅವ್ರವ್ರ ಇಂಟ್ರೆಸ್ಟ್ ತೋರಿಸಿ. ಈಗೆಲ್ಲ ಯಂಗ್ಸ್ಟರ್ಸಿಗೆ ಅದೆಲ್ಲ ಮಾಡಬೇಕಂತ ಕೆಲಸ, ಅವರೆಲ್ಲರನ್ನು ಪ್ರತಿಯೊಬ್ಬರನ್ನೇ ಇದು ನಮ್ಮ ಹಿಂದೂ ಪದ್ಧತಿ, ಹಿಂದೂ ಕಲ್ಚರ್. ಸೊ ನಾವು ಇದನ್ನ ಫಾಲೋ ಮಾಡಿದ್ರೆ, ಯಾಕಂದ್ರೆ ಬೇರೆಯವರೆಲ್ಲ ಯಾರ್ಯಾರೋ ಫಾಲೋ ಮಾಡ್ತಿದ್ದಾರೆ ನಮ್ಮ ಕಲ್ಚರ್ನ, ನಮ್ಮ ಇಂಡಿಯಾದಲ್ಲಿ ನಾವೆಲ್ಲರ ಕೈಯಲ್ಲೂ ಆಗುತ್ತೆ. ಇಲ್ಲಿ ಯಾರು ನಮ್ಮ ಪದ್ಧತಿ ಇಲ್ಲ ಅನ್ನೋದೇನಿಲ್ವಲ್ಲ, ಅವರವರು ಇಲ್ಲ ಹೊಸದಾಗಿ ಶುರು ಮಾಡ್ಕೊಂಡ್ರೆ ತಪ್ಪೇನಿಲ್ವಲ್ಲ, ಎಲ್ಲರೂ ಮಾಡಿದ್ರೆ ಒಳ್ಳೆಯದು. ಯಂಗ್ಸ್ಟರ್ಸ್ಗಂತೂ ಮತ್ತು ಎನರ್ಜೆಟಿಕ್ ಆಗಿರ್ತಾರೆ, ಮತ್ತು ಗೊಂಬೆಗಳೆಲ್ಲ ತರ್ಬೋದು ಇಡ್ಬೋದು ಪ್ರತಿಯೊಂದು ಮನೆಯಲ್ಲೂ ಮಂಡ್ಯದಲ್ಲಿ ಇಟ್ಟರೆ ನಿಜವಾಗ್ಲೂ. ಅವಾಗ ನಾವು ಆ್ಯಕ್ಚುಲಿ ಮಂಡ್ಯದ ಮೈಸೂರು ಹತ್ರ ಇರೋರಲ್ವಾ, ನಮಗೆ ಇದ್ರದ್ದು ಎಫೆಕ್ಟ್ ಜಾಸ್ತಿ ಇರುತ್ತೆ ಇಲ್ಲೆಲ್ಲ ಎಷ್ಟು. ಮತ್ತು ನೀವು ಮೀಡಿಯಾದವರು ಎಲ್ಲ ತುಂಬ ಮೀಡಿಯಾದವರು ಕವರ್ ಮಾಡ್ತಾ ಇದ್ದೀರಾ, ನೀವೆಲ್ಲ ನಮಗೆ ಎನ್ಕರೇಜ್ಮೆಂಟ್. ಯಾಕಂದರೆ ಒಂದು ಟೈಮಲ್ಲಿ ಲಯನ್ಸ್ ಕ್ಲಬ್ನವರು ಅವರವರೆಲ್ಲ ಪ್ರೈಸಸ್ ಇಡ್ತಿದ್ರು. ಸೊ ನಮ್ದು ಯಾವಾಗಲೂ ಒಂದು ಸೆಕೆಂಡ್ ಪ್ರೈಸೋ ಥರ್ಡ್ ಪ್ರೈಸೋ ಬಂದೇ ಬರೋದು, ನಮ್ಮದು ಫಸ್ಟ್ ಪ್ರೈಸ್ ಎಲ್ಲ ಯಾರೋ ಬೇರೆಯವರೆಲ್ಲ ಇದ್ದರು. ಬೇ ಅವರೆಲ್ಲ ಇವಾಗ ಫಸ್ಟ್ ಪ್ರೈಸ್ನವರೆಲ್ಲ ಸ್ವಲ್ಪ ಕಮ್ಮಿ ಆಗಿದೆ ಅಂದರೆ ಅವ್ರಿಗೆ ಅನುಕೂಲ ಕಮ್ಮಿ ಆಗಿರೋದ್ರಿಂದ. ಬಟ್ ನಾನು ಹೇಳೋದು ಎಲ್ಲರೂ ಇದನ್ನು ಇಟ್ಟು ನೀವು ಮೀಡಿಯಾದವ್ರು ಎನ್ಕರೇಜ್ ಮಾಡೋದ್ರಿಂದ ಪ್ರತಿಯೊಬ್ಬರು ಮಾಡ್ಬೋದು, ಮಾಡಿ ಕಾಂಪಿಟೇಷನ್ ಅಟ್ಲೀಸ್ಟ್ ಕಾಂಪಿಟೇಷನ್ಗೋಸ್ಕರ ಡೆವಲಪ್ ಆಗುತ್ತೆ ನಿಮ್ಮಿಂದ. ಈಗೀಗ ಮೊದಲೆಲ್ಲ ಇಷ್ಟು ಇರ್ತಿರಲಿಲ್ಲ ಪಾಪ, ನಮ್ಮ ಅತ್ತೆಯವರೆಲ್ಲ ಇಡಬೇಕಾದ್ರೆ ಎನ್ಕರೇಜ್ಮೆಂಟ್ ಇರ್ತಿರಲಿಲ್ಲ, ಅವರು ಭಯಭಕ್ತಿಯಿಂದ ಒಂದು ಫಾಲೋ ಮಾಡಬೇಕು ಈ ಒಂದು ಪದ್ಧತಿಯಿಂದ ಮಾಡ್ತಿದ್ರು. ಬಟ್ ನಮಗೆಲ್ಲ ಇವಾಗ ನಿಮ್ಮ ಎನ್ಕರೇಜ್ಮೆಂಟ್ ಜಾಸ್ತಿ. ಆ್ಯಕ್ಚುಲಿ ನಿಮ್ಮ ಮೂರನೇ ಅವರು ಏನೋ ಹೀಗೆ
ಕವರ್ ಮಾಡ್ತಿರೋದು. ಸೊ ಒಳ್ಳೇದು, ನಿಮ್ಗೂ ಒಂದು ಎನ್ಕರೇಜ್ಮೆಂಟ್. ಬಟ್ ಇದು ನಾವು ಪದ್ಧತಿಯಾಗಿ ನಮ್ಮ ನಮ್ಮಷ್ಟಕ್ಕೆ ನಾವು ಬರಲಿ ಬರದೇ ಹೋಗ್ಲಿ ನಾವು ಇರೋದಂತೂ ಇರ್ತೇವೆ. ಈಗ ನಾವೆಲ್ಲರೂ ಶುರು ಮಾಡ್ಕೊಂಡು ಇರ್ತೇವೆ ಮಾತ್ರ, ಮತ್ತು ಮನೆಯವರಿಗೆಲ್ಲರೂ ಕಲ್ಚರ್ ಮಕ್ಕಳಿಗೂ ಅದು ಥರ ಬಂದ್ಬಿಡುತ್ತೆ. ನಾವು ಹೀಗೆ ಇರ್ತಿದ್ರು, ಅದೊಂದು ಟ್ರೆಡಿಷನ್. ಇವಾಗೆಲ್ಲ ಟ್ರೆಡಿಷನ್ ಫಾಲೋ ಮಾಡೋದು ಒಂದು ಟ್ರೆಂಡ್ ಆಗುತ್ತೆ. ಟ್ರೆಂಡ್ ತಿಂತ ಮಾಡೋದು ತಪ್ಪೇನಿಲ್ಲ ಅಲ್ವಾ? ಬೇರೆ 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 ಯಾವ ಒಂದು ಕ್ಯಾಸ್ಟಲ್ಲೂ ಮುಸ್ಲಿಮ್ಸ್ ರಿಲೀಜಿಯಸ್ ಅವರಿಗೆಲ್ಲ ಈ ಥರ ಟ್ರೆಡಿಷನ್ಸ್ ಎಲ್ಲ ಇರೋದಿಲ್ಲ. ನಮ್ಮ ಟ್ರೆಡಿಷನ್ ನಾವು ಫಾಲೋ ಮಾಡೋದು ಚೆನ್ನಾಗಿದೆ. ಇಷ್ಟು ಚೆನ್ನಾಗಿ ಗೊಂಬೆಗಳನ್ನ ಕೂರಿಸಿ ಅಲಂಕಾರ ಮಾಡ್ಕೊಂಡು ಬರ್ತಾ ಇದ್ದಾರೆ ತುಂಬಾ ವರ್ಷಗಳಿಂದ. ಸೊ ತುಂಬಾ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ, ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ದಸರಾ ಹಬ್ಬದ ಆತ್ಮೀಯ ಶುಭಾಶಯ. ವೀಕ್ಷಕರೇ, ಇಷ್ಟೇ ಅಲ್ಲ, ಇನ್ನು ಬಹಳಷ್ಟು ಮನೆಯನ್ನ ನೋಡೋದಿದೆ. ಸೊ ಈ ಮನೆ ಮನೆ ದಸರಾ ಕಾರ್ಯಕ್ರಮದಲ್ಲಿ ನೀವು ತಗೊಳ್ಳಿ ಒಂದು ಸಣ್ಣ ವಿರಾಮ. ವಿರಾಮದ ನಂತರ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಮನೆ ಮನೆ ದಸರಾ ವಿಶೇಷ ಕಾರ್ಯಕ್ರಮ. ಈಗ ಮುಂದಿನ ಮನೆಯನ್ನ ನೋಡ್ಕೊಂಡು ಬರೋಣ. ಮನೆ ಈಗ ಮಂಡ್ಯದ ನಿವಾಸಿಯಾದಂತಹ ಉಮಾ ಭಾರತಿಯವರ ಮನೆಗೆ ಭೇಟಿ ನೀಡೋಣ. ಅವರು ಹೇಗೆ ಗೊಂಬೆಗಳ ಅಲಂಕಾರ ಮಾಡಿದ್ರೆ ಅಂತ ನೋಡ್ಕೊಂಡು ಬರೋಣ. ಮನೆ ನಾವಿವತ್ತು ಉಮಾ ಭಾರತಿಯವರ ಮನೆಯಲ್ಲಿದ್ದೀವಿ. ನೀವು ನೋಡ್ತಾ ಇರ್ಬೋದು ಗೊಂಬೆಗಳೆಲ್ಲ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಇವತ್ತು ಸ್ವತಃ ಅವರೇ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಮನೆಯವರನ್ನ ಮಾತಾಡ್ಸೋಣ. ಉಮಾ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಮನೆಯಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ದೀರ ಗೊಂಬೆಗಳನ್ನೆಲ್ಲ. ಸೊ ನಿಮ್ಮ ಮನೆಯ ದಸರಾದ ಬಗ್ಗೆ ಸ್ವಲ್ಪ ನಮ್ಮ ವೀಕ್ಷಕರಿಗೆ. ನಾನೀಗ ಒಂದು 15 ವರ್ಷದಿಂದ ಗೊಂಬೆಗಳು ತೋರಿಸ್ತಾ ಇದ್ದೀನಿ ಮನೆಯಲ್ಲಿ. ಪ್ರತಿ ವರ್ಷನು ಒಂದೊಂದು ಹೊಸ ಗೊಂಬೆಗಳು ತಂದು ತೋರಿಸ್ತಾ ಇದ್ದೀನಿ. ನನಗೆ ಗೊಂಬೆ ತೋರಿಸೋದು ತುಂಬಾ ಇಷ್ಟ. ಸೊ ಈ ಸಂಪ್ರದಾಯ ಹೇಗೆ ಬಂತು? ಅದು ಅಮ್ಮ ಅಮ್ಮನ ಮನೆಯಲ್ಲಿ ನಮ್ದು ಪದ್ಧತಿ ಇರಲಿಲ್ಲ. ಇಲ್ಲಿ ಅತ್ತೆ ಮನೆಗೆ ಬಂದ ಮೇಲೆ ನಮ್ಮ ಅತ್ತೆ ಮನೆಯಲ್ಲಿ ಪದ್ಧತಿ ಇರೋದ್ರಿಂದ ನಾನು ಮುಂದುವರ್ಸ್ಕೊಂಡು ಬರ್ತೇನೆ.
ಸೊ ನೀವು ಚಿಕ್ಕವರಿದ್ದಾಗ ನೀವು ಕಂಡಂತಹ ದಸರಾ ಹೇಗಿತ್ತು? ದಸರಾ ನೋಡಕ್ಕೆ ಹೋಗ್ತಾ ಇದ್ರ ಮೈಸೂರಿಗೆ, ಅಥವಾ ನೀವು ಚಿಕ್ಕವರಿದ್ದಾಗ ಪ್ರತಿ ಮನೆಗಳಿಗೆ ಹೋಗಿ ಗೊಂಬೆ ತಿಂಡಿ ಕಲೆಕ್ಟ್ ಮಾಡ್ತಾರೆ, ಕಾರಣ ಆ ಥರ ಎಲ್ಲ ಇರ್ತಿತ್ತು, ಸೊ ಆ ಥರ ಎಲ್ಲ ಮಾಡ್ತಾ ಇದ್ರ ನೀವು? ಹೌದು, ನಮ್ಮ ಅಮ್ಮನ ಮನೆ ಸುತ್ತಮುತ್ತ ಎಲ್ಲ ವೈಶ್ಯಾಸಿದ್ರು, ಅವ್ರು ತುಂಬಾ ಚೆನ್ನಾಗಿ ಗೊಂಬೆ ಅಲಂಕಾರಗಳು ಗೊಂಬೆ ಜೋಡಿಸೋದೆಲ್ಲ ಮಾಡಿದ್ರು. ನಾವು ಅವೆಲ್ಲ ಹೋಗಿರೋದು ನೆನಪಿದೆ. ದಸರಾಗೆ ಅಂದ್ರೆ ಒಂದು ನಾನೊಂದು 18 ವರ್ಷ 15 ವರ್ಷದಲ್ಲಿ ಬಂದಿರೋದು, ಹುಡುಗಿ ಇದ್ದಾಗ ಬಂದು ಮೈಸೂರು ದಸರಾ ನೋಡೋದು ನೆನಪಿದೆ. ಸೊ ಈ ವರ್ಷ ಏನೇನೆಲ್ಲ ಕಾನ್ಸೆಪ್ಟ್ ಇನ್ಕ್ಲೂಡ್ ಮಾಡಿದ್ದೀರಾ ನಿಮ್ಮ ಗೊಂಬೆಗಳಲ್ಲಿ? ಗೊಂಬೆಗಳಲ್ಲಿ ಅಂದ್ರೆ ಅದೇ ನಾನು ಸೆಟ್ ತರ ಜೋಡಿಸ್ಲಿಕ್ಕೆ ಇಷ್ಟಪಡ್ತೀನಿ. ಆದ್ರಿಂದ ನಾನು ಒಂದ್ಸತಿ ದಶಾವತಾರ ತಂದೆ, ಮೈಸೂರಲ್ಲಿ ಗೊಂಬೆ ಮನೆಯಲ್ಲಿ ಸಪ್ತ ಮಾತೃಕೆ ತಗೊಂಡ್ಬಂದಿದ್ದೆ. ಈ ಸತಿ ಭೂಅರ್ಹನಾಥ, ಗಣೇಶ ಸಿದ್ಧಿ ಬುದ್ಧಿ ಇರೋದು, ಸುಬ್ರಹ್ಮಣ್ಯ ಶ್ರೀವಲ್ಲಿ ಹೂವಲ್ಲಿ ಇರೋದೆಲ್ಲ ಹೊಸದು. ಈ ಸತಿ ಬೆಂಗಳೂರಲ್ಲಿ ಬಂದಿದೆ, ಗಾಂಧಿ ಬಜಾರಲ್ಲಿ ಆ ಮೂರು ಹೊಸ ತಗೊಂಡ್ಬಂದಿರೋದು ಈ ಸತಿ ಗೊಂಬೆಗಳು. ಸೊ ಕಾಸ್ಟ್ ಎಲ್ಲ ಎಷ್ಟಾಗುತ್ತೆ? ಸುಮಾರಾಗಿದೆ, ಈಗ ಹಬ್ಬ ಸ್ಟಾರ್ಟಿಂಗ್ ಆಗಿರೋದ್ರಿಂದ ಸ್ವಲ್ಪ ರೇಟ್ ಇದೆ, ಅವರು ಬೇರೆ ಕಡೆಯಿಂದ ತರೋದು ಕಾಸ್ಟ್ಲಿ ಇದೆ, ಅದ್ರ ಸ್ವಲ್ಪ ಬಾರ್ಗೇನ್ ಮಾಡಿದ್ರೆ ಕಮ್ಮಿ ಮಾಡ್ತಾರೆ, ಆದ್ರೆ ತುಂಬಾ ಚೆನ್ನಾಗಿರೋದ್ರಿಂದ ನಾವು ಅವ್ರ ಬೆಲೆ ಕೊಟ್ಟು ತರಬೇಕಾಗುತ್ತೆ. ಸೊ ಇವಾಗ ಹೊಸದಾಗಿ ಶುರು ಮಾಡ್ಬೇಕು ಅಂತ ಇರೋರಿಗೆ, ಅಂದ್ರೆ ಗೊಂಬೆಗಳ ಕೂರ್ಸಕ್ಕೆ ಶುರು ಮಾಡ್ಬೇಕು, ನಾವು ಚೆನ್ನಾಗಿದೆ ಈ ತರ ಎಲ್ಲ ಆಚರಣೆ ಮಾಡ್ಬೇಕು ಅಂತ ಶುರು ಮಾಡ್ಬೇಕು ಅನ್ಕೊಂಡಿರೋರಿಗೆ ನೀವೇನ್ ಟಿಪ್ಸ್ ಕೊಡ್ತೀರಾ? ಅಂದ್ರೆ ಯಾವ ರೀತಿ ಹಬ್ಬನ ಮಾಡೋದು, ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು? ಅಂದ್ರೆ ಅದೇ ಒಂದು ಅಭ್ಯಾಸ ಅಂತ ಮಾಡ್ಕೊಂಡಾಗ ಒಂದು ನೋಡ್ಬಿಟ್ಟು ಅಲ್ಲಿ ನಾವು ಒಂದು ಹೈಟ್ ವೈಸ್ ಬೊಂಬೆಗಳು ಸೆಟ್ ಬೊಂಬೆಗಳೆಲ್ಲ ತಂದ್ಕೊಂಡು ಮನೆಯಲ್ಲಿ ಒಂದು ಇರೋದಲ್ಲೇ ಅಡ್ಜಸ್ಟ್ಗಳು ಮಾಡ್ಕೊಂಡು ಸ್ಟ್ಯಾಂಡ್ ತರ ಮಾಡ್ಕೊಂಡು ಅದರಲ್ಲಿ ಇಟ್ಟರೆ ತುಂಬಾ ಚೆನ್ನಾಗಿರುತ್ತೆ, ಮಕ್ಳಿಗೂ ಖುಷಿ ಆಗುತ್ತೆ, ಬಂದವ್ರಿಗೂ ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ. ಪೂಜೆ ಪುನಸ್ಕಾರಗಳೆಲ್ಲ ಹೇಗಿರುತ್ತೆ? ದಿನ ಬೆಳಗ್ಗೆ ಬೊಂಬೆಗೆ ಬೊಂಬೆ ಪೂಜೆ ಆಗುತ್ತೆ, ಆಮೇಲೆ ಆರತಿ ಆದ್ಮೇಲೆ ಬೊಂಬೆ ದಿನ ಒಂದು ನೈವೇದ್ಯ ಇಟ್ಬಿಟ್ಟು ಮಕ್ಳಿಗೆಲ್ಲ ತಿಂಡಿಗಳು ಕೊಡ್ತೀವಿ. ಮೊದ್ಲಿಂದಾನು ನಡ್ಸ್ಕೊಂಡ್ಬಂದಿದ್ವಿ, ಈಗ ಸ್ವಲ್ಪ ಮಕ್ಳೆಲ್ಲ ದೊಡ್ಡವರಾಗಿರೋದ್ರಿಂದ ಸ್ವಲ್ಪ ಬರೋದು ಕಡಿಮೆ ಮಕ್ಳು, ಆದ್ರೂ ಅವ್ರ ಅಮ್ಮಂದ್ರ ಜೊತೆ ಕರ್ಕೊಂಡಾಗ ಖುಷಿ ಪಡ್ತಾರೆ. ನಾನು ಅವ್ರಿಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ ಯಾವ್ಯಾವ್ದಿದೆ ಏನೇನಿದೆ ಅಂತ, ಅವರು ಚೆನ್ನಾಗಿ ಖುಷಿ ಪಡ್ತಾರೆ ಮಕ್ಳು. ಈ ಪಟ್ಟದ ಗೊಂಬೆ ಮದುವೆ ಆದಂತ ಸಂದರ್ಭದಲ್ಲಿ ಕೊಡ್ತಾರೆ ಅಂತ ಕೇಳಿದ್ದೀವಿ, ಸೊ ನಿಮ್ಗೆ ಹೇಗೆ ಪಟ್ಟದ ಗೊಂಬೆ ನೀವೇ ಖರೀದಿಸಿದ ಅಥವಾ ನಿಮ್ಮ ಮದುವೆ ಟೈಮಲ್ಲಿ ನಿಮ್ಗೆ ಸಿಕ್ಕಿದೆ? ಇಲ್ಲ, ನಾನು ಹೊಸ ಬೊಂಬೆ ತಿರುಪತಿಯಿಂದ ತಗೊಂಡ್ಬಂದು ಇಲ್ಲಿ ಅಲಂಕಾರ ಮಾಡಿಸಿದ್ವಿ. ಮತ್ತೆ ಇವಾಗ ಜನರೇಷನ್ ಅಲ್ಲಿ ಎಲ್ಲ ಈ ಹಬ್ಬಗಳ ಆಚರಣೆ ಕಡಿಮೆ ಆಗ್ತಾ ಹೋಗ್ತಾ ಇದೆ, ಯಾಕಂದ್ರೆ ಜನರೆಲ್ಲ ಇವಾಗ ಮೊಬೈಲ್ ಮೊಬೈಲ್ ಅಂತ ಆ ನಿಟ್ಟಿಗೆ ಸ್ವಲ್ಪ ಸೆಳೆಯೋದು ಉಂಟು. ಸೊ ಇವಾಗ ಈ ರೀತಿ ಕಂಡೀಷನ್ ಇದ್ದಾಗ ಈ ಹಬ್ಬಗಳ ಆಚರಿಸೋದು ಎಷ್ಟು ಪ್ರಾಮುಖ್ಯತೆನ ವಹಿಸುತ್ತೆ? ಇಲ್ಲ, ಹಬ್ಬಗಳು ಅಂದ್ರೆ ವರ್ಷಕ್ಕೊಂದು ಸಾರಿ ಬರೋದ್ರಿಂದ ನಮಗೂ ಮಾಡ್ಲಿಕ್ಕೆ ಖುಷಿ ಇರುತ್ತೆ, ಮನೆ ಎಲ್ಲ ಶುದ್ಧವಾಗಿ ಮಾಡ್ಕೊಂಡು ಪೂಜೆ ಅಲಂಕಾರ ಒಬ್ರಿಗಿಂತ ಒಬ್ರು ಚೆನ್ನಾಗಿ ಮಾಡೋದ್ರಿಂದ ಒಬ್ರು ಬಂದು ಅಪ್ರಿಷಿಯೇಟ್ ಮಾಡಿದಾಗ ಇನ್ನೂ ವರ್ಷ ವರ್ಷ ಚೆನ್ನಾಗಿ ಮಾಡ್ಬೇಕು ಅಂತ ಖುಷಿ ಆಗುತ್ತೆ. ಅದಕ್ಕೆ ಆಚರಣೆ ಮಾಡೋದು ನಮ್ಮ ಪದ್ಧತಿ ಇರೋದ್ರಿಂದ ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ನಾನು ಅನ್ಕೋತೀನಿ. ನಿಮ್ಮ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು. ದಸರಾ ಹಬ್ಬದ ಶುಭಾಶಯಗಳು. ನೋಡಿದ್ರಲ್ಲ ವೀಕ್ಷಕರೇ, ಉಮಾಭಾರತಿಯವರ ಮನೆಯ ದಶಾವತಾರದ ಅನಾವರಣ ಬಹಳಷ್ಟು ಸುಂದರವಾಗಿತ್ತಲ್ವ? ಈಗ ಮುಂದೆ ಸುಮಾ ಧರ್ಮ ಬಾಬುರವರ ಮನೆಗೆ ಭೇಟಿ ನೀಡೋಣ, ಅವರು ಹೇಗೆ ದಸರಾ ಹಬ್ಬವನ್ನು ಆಚರಿಸಿದ್ದಾರೆ ಅಂತ ನೋಡ್ಕೊಂಡು. Thank you.
ಗೀತೆಯ ಹಾಡುತ್ತ ಹರುಷದಲ್ಲಿ
ಅಂತ ಹೇಳಿ. ವೀಕ್ಷಕರೇ, ನಾವೀಗ ಸುಮಾ ಧರ್ಮ ಬಾಬುರವರ ಮನೆಯಲ್ಲಿದ್ದೇವೆ. ನೀವು ನೋಡ್ತಾ ಇರಬಹುದು ಬಹಳಷ್ಟು ವಿಶಿಷ್ಟವಾಗಿ ಗೊಂಬೆಗಳನ್ನ ಅಲಂಕಾರ ಮಾಡಿದ್ದಾರೆ. ಈಗ ಸ್ವತಃ ಅವರೇ ಇದ್ದಾರೆ, ಬನ್ನಿ ಅವರ ಮನೆಯ ವೈಶಿಷ್ಟ್ಯವನ್ನು ತಿಳ್ಕೊಳ್ಳೋಣ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ದಸರಾ ಹಾಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ನೋಡ್ತಾ ಇದ್ದೀವಿ ಬಹಳಷ್ಟು ಚೆನ್ನಾಗಿದೆ, ಅಂದರೆ ಡಿಫ್ರೆಂಟ್ ಡಿಫ್ರೆಂಟ್ ಕಾನ್ಸೆಪ್ಟ್ ಇದೆ, ತುಂಬ ಗೊಂಬೆಗಳಿದೆ. ಸೊ ಎಷ್ಟು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀರಿ ಸರ್? ಸುಮಾರು 10 ವರ್ಷಗಳಿಂದ ಮಾಡ್ಕೊಂಡು ಬರ್ತೀವಿ. ಅಂದ್ರೆ ನಿಮಗೆ ಸಂಪ್ರದಾಯ ಹೇಗೆ ಬಂತು? ತಾಯಿ ಕೂರಿಸ್ತಾ ಇತ್ತು, ಮತ್ತೆ ಸ್ವಲ್ಪ ವರ್ಷ ತಪ್ಪು ಹೋಯಿತು. ಆನಂತರ ಮೊದಲು ಕೂರಿಸ್ಬೇಕು ಬರಾಬರಿ ಸ್ಟಾರ್ಟ್ ಮಾಡಿದ್ರು. ಸುಮಾರು 10 ವರ್ಷದಿಂದ ಕೂರಿಸ್ತಾ ಇದ್ದೆ. ಮೇಡಮ್, ನೀವು ಹೇಗೆ ಪ್ರಿಪೇರ್ ಮಾಡ್ಕೊತೀರಾ ಹಬ್ಬಕ್ಕೆ, ತಯಾರಿ ಹೇಗಿರುತ್ತೆ? ಯಾಕಂದ್ರೆ ಗೊಂಬೆಗಳನ್ನು ಮೈಂಟೈನ್ ಮಾಡೋದು ಅಷ್ಟು ಸ್ವಲ್ಪ ಅಲ್ಲ, ಯಾಕಂದ್ರೆ ಅದು ಒಡೆದೋಗುವಂತಹ ಚಾನ್ಸಸ್ ಕೂಡ ಇರುತ್ತೆ. ಮನೆ ಮನೆಗೆ ಮಕ್ಕಳೆಲ್ಲ ಬರ್ತಾ ಇರ್ತಾರೆ ನೋಡೋದಕ್ಕೆ, ಮಕ್ಕಳಿಗೆ ಕೂಡ ಗೊಂಬೆಗಳಂತ ಆಸೆ ಇರುತ್ತೆ. ಸೊ ಅವರೆಲ್ಲ ಮುಚ್ಚೋದು ಅದೆಲ್ಲ ಮಾಡ್ಬೋದು. ಸೊ ಹೇಗೆ ಮೈಂಟೈನ್ ಮಾಡ್ತೀರಾ? ಹೌದು ಸರ್, ನೀವು ಹೇಳೋದು ನಿಜಾನೇ. ಆದ್ರೆ ಈ ಗೊಂಬೆಗಳು ಈ ಪ್ರತಿ ವರ್ಷದಲ್ಲಿ ಒಂದೇ ದಸರಾ ಹಬ್ಬದಲ್ಲಿ ಮಾತ್ರನೇ ತೆಗೆಯೋದು, ಇನ್ನೆಲ್ಲಾನು ಈ ದಸರಾ ಹಬ್ಬ ಆಗ್ತಿದ್ದಂಗೆ ಎಲ್ಲಾನು ಪ್ಯಾಕ್ ಮಾಡಿ ಎತ್ತಿಟ್ಬಿಟ್ಟಿರ್ತೀವಿ, ಬೀರೂರಿನಲ್ಲಿ ನೀಟಾಗಿ ಜೋಡಿಸ್ಬಿಟ್ಟಿರ್ತೀವಿ. ಈ ಹಬ್ಬದಲ್ಲಿ ಮಾತ್ರನೇ ಇದು ಯಾರು ಮಕ್ಕಳ ಕೈ ಸಿಗೋ ಹಾಗಿಡಲ್ಲ, ಯಾಕೆಂದ್ರೆ ಎಲ್ಲ ಅಪರೂಪದ ಗೊಂಬೆಗಳಾಗಿರೋದ್ರಿಂದ ಎತ್ತಿಟ್ಬಿಡ್ತೀವಿ, ಯಾರ ಕೈಗೂ ಸಿಗೋ ಹಾಗಿಡಲ್ಲ. ಇದೆಲ್ಲ ಕಾನ್ಸೆಪ್ಟ್ ಎಲ್ಲ ನೋಡ್ತಾ ಇದ್ದೀವಿ. ನಮ್ಮ ದೇಶದ ಲೀಡರ್ಸ್ ಇದ್ದಾರೆ, ಮತ್ತೆ ಇಲ್ಲಿ ದಶಾವತಾರ ತೋರಿಸಿದ್ದೀರ, ಮತ್ತೆ ಇದೇ ರೀತಿ ತುಂಬಾ ಕಾನ್ಸೆಪ್ಟ್ ಗಳಿದೆ. ಹೇಗೆ ಚೂಸ್ ಮಾಡ್ತೀರಾ ಅವ್ರ ಅಂಗಡಿಗೆ ಹೋದ್ರೆ, ಇದೇ ವರ್ಷ ವರ್ಷಕ್ಕೂ ಆಡಪ್ ಮಾಡ್ತೀರಾ ಮಕ್ಕಳನ್ನ? ಹೌದು ಸರ್, ಹೊಸ ಹೊಸದಾಗಿ ಪ್ರತಿ ವರ್ಷನೂ ಏನಾದ್ರೂ ಒಂದು ತಗೊಂಡೇ ಬರ್ತೀವಿ. ಅದೇ ಅಂಗಡಿಗಳಲ್ಲಿ ಜೋಡಿಸಿರ್ತಾರೆ ಎಲ್ಲಾ ತರನು, ಅದ್ರೊಳಗೆ ನಮ್ಮ ಮನೆಯಲ್ಲಿ ಯಾವ್ದಿಲ್ವೋ ಆ ತರದ ಒಂದೊಂದು ಹೊಸ ತಗೊಳ್ತೀವಿ. ಈ ಸತಿ ಅರಮನೆ ತಗೊಂಡಿದೀವಿ, ಹಂಗೆ ರಂಗನಾಥ ತಗೊಂಡಿದ್ವಿ, ಹಂಗೆ ವರ್ಷ ವರ್ಷ ಎರಡು ಮೂರು. ನಾವು ಹೊಸ ಹೋದ ವರ್ಷ ಈ ನರಸಿಂಹ ಬಾಗಿಲು ಕಂಬ ಹೊಡ್ಕೊಂಡು ಬಂದಿರೋದು, ಹಂಗೆ ಭೀಷ್ಮ ಶರಶೈಯಲ್ಲಿರೋದು, ಈ ಕಾರ್ತಿಕೇಯರು, ಅರ್ಜುನ, ಸುಬ್ರಹ್ಮಣ್ಯ, ಆ ಥರ ನಮ್ಗೆ ಯಾವುದು ಚೆನ್ನಾಗಿ ಕಾಣಿಸುತ್ತೋ ಹಾಗೆ ವರ್ಷ ವರ್ಷನ ಹೆಚ್ಚಿಸ್ಕೊಂಡೇ ಹೋಗ್ತಾ ಇದ್ದೀವಿ. ಈಗ ಸ್ವಲ್ಪ ಕಾಸ್ಟ್ಲಿನೇ ಸರ್ ಎಲ್ಲಾನು, 4,000 5,000 ಒಂದೊಂದು ಸೆಟ್ಗೆ 4,000 5,000, ಅರಮನೆನೂ ಅಷ್ಟೇ 4,500 ರೂಪಾಯಿ ಆಯ್ತು. ಹಂಗೆ ಇಷ್ಟ ಇರೋದ್ರಿಂದ ದುಡ್ಡು ಎಷ್ಟೇ ಆದ್ರೂ ತಗೊಂಡು ಬಂದು ದಿನಕ್ಕೆ ದಿನಕ್ಕೂ ನಮಗೂ ಆಸೆ ಹೊಸ ತರ ಏನಾದ್ರು ಇಡಬೇಕು ಅನ್ನಿಸ್ತಾ ಇರುತ್ತೆ. ಅದಕ್ಕೆ ಏನಾರು ಒಂದು ನಮ್ಮ ದೇಶದಲ್ಲದೆ ವಿದೇಶದ ಗೊಂಬೆಗಳು ಇದೆ ನಮ್ಮ ಮನೆಯಲ್ಲಿ. ಜರ್ಮನಿನಲ್ಲಿ ನನ್ನ ಮಗ ಇದ್ದಾನೆ, ಅಲ್ಲಿಂದ ತಂದಿರೋ ಗೊಂಬೆಗಳು, ಸಿಂಗಾಪುರ್ಗೆ ಹೋದಾಗ ತಂದಿರೋದು, ಮಹಾರಾಷ್ಟ್ರದ್ದು, ನೇಪಾಳಕ್ಕೆ ಹೋದಾಗ ನಾವು ತಂದಿದ್ವಿ. ಹಂಗೆ ಸುಮಾರು ಬಗೆ ಗೊಂಬೆಗಳು ಎಲ್ಲಿಗೋದ್ರೂ ಗೊಂಬೆ, ಕಾಶಿಗೆ ಹೋದಾಗ ಇದ್ರದ್ದೆಲ್ಲ ಕಳಿಸೋದು ಗೊಂಬೆಗಳೆಲ್ಲ ಕಾಶಿಗೆ ಹೋದಾಗ ತಗೊಂಡು ಬಂದ್ವಿ. ಹಿಂಗೆ ಕಲೆಕ್ಷನ್ ಜಾಸ್ತಿ ಆಗ್ತಾನೆ ಇದೆ. ಪ್ರಿಪ್ರೇಷನ್ಸ್ ಎಲ್ಲ ಹೇಗಿರುತ್ತೆ ಅಂದರೆ ಹಬ್ಬಕ್ಕೆ ಇದನ್ನು ಜೋಡಿಸ್ಕೊಳ್ಳೋದಾಗಿರ್ಬೋದು ಅಥವಾ ಇದನ್ನು ಮೈಂಟೈನ್ ಮಾಡೋದಾಗಿರ್ಬೋದು, ಹಬ್ಬ ಆದ ತಕ್ಷಣ ಮತ್ತೆ ಅದನ್ನೇ ಪ್ಯಾಕ್ ಮಾಡಿ ಜೋಪಾನ ಹಿಂಗೆ ಪ್ರಿಪೇರ್ ಮಾಡ್ತೀವಿ ಹಬ್ಬ ಬಂದರೆ? ಹೌದು, 10-15 ದಿವಸ ಮುಂಚೆಯಿಂದಾನೆ ಎಲ್ಲ ಗೊಂಬೆಗಳೆಲ್ಲ ಕೆಳಗಡೆ ಇರುತ್ತೆ ಗೋಡನ್ನಲ್ಲಿ, ಎಲ್ಲ ತಗೊಂಡು ಬಂದು ನೀಟಾಗೆಲ್ಲ ಒರೆಸಿ ಇದೆಲ್ಲ ಮೆಟ್ಲ ಥರ ಎಲ್ಲ ಮಾಡಿ, ಇದೆ ಈ ಕಡೆ ಪೈರು ಗೀರೆ ಏನಾರ ಪಾರ್ಕಲ್ಲಿ ಏನಾರ ಬೆಳೆಸ್ಬೇಕು ಅಂದರೆ ಅದನ್ನೆಲ್ಲ ಹಾಕಿ, ನಮ್ಮ ಅಕ್ಕ ಒಬ್ಬರು ಬರ್ತಾರೆ ಸ್ವಲ್ಪ ಹೆಲ್ಪ್ ಮಾಡ್ತಾಳೆ. ಇನ್ನು ಮಿಕ್ಕಿದ್ದೆಲ್ಲ ಅದೇ ಇರುತ್ತೆ, 10 ದಿವಸನೂ ಇಡ್ಸುತ್ತೆ ಕೆಲಸ, ಮತ್ತೆ ಇಂಟ್ರೆಸ್ಟ್ ಇರೋದ್ರಿಂದ ಕಷ್ಟ ಅನ್ನಿಸ್ಕೊಳ್ಳದೆ ಖುಷಿಯಾಗಿ ಮಾಡ್ತೀವಿ. ದಸರಾ ಅಂದ್ರೆ ನವದುರ್ಗೆಯ ಪೂಜೆ ಪ್ರಮುಖ ಆಗಿರುತ್ತೆ. ಸೊ ನೀವು ಹೇಗೆ ಪೂಜೆ ಪುನಸ್ಕಾರ ಎಲ್ಲ ಹೇಗೆ ಮಾಡಿ? ದಿನ ಅರ್ಚನೆ, ಒಂದೊಂದು ದೇವ್ರದ ಅರ್ಚನೆ ಮಾಡ್ಕೊತೀನಿ. ಇನ್ ದಿನ ಒಂದು ನೆನೆ ಸರಸ್ವತಿ ಪೂಜೆ ಇರೋದ್ರಿಂದ ವಿಶೇಷ ಆಹಾರ ಇದು ಎರಿಯಪ್ಪ ಅಂತ ಮಾಡ್ತೀವಿ ಸರಸ್ವತಿಗೆ.
ಇವತ್ತು ದುರ್ಗಾಷ್ಟಮಿ ಆಗಿರೋದ್ರಿಂದ ಇದು ಕಡಲೆಬೇಳೆ ಅಂಬೋಡೆ ಮಾಡಿದ್ವಿ. ಹಿಂಗೆ ದಿನಕ್ಕೊಂದಂತ ಏನಾದರೂ ಒಂದು ವಿಜಯದಶಮಿ ದಿವಸ ಒಬ್ಬಟ್ಟು ಹಿಂಗೆ ದಿನಕ್ಕೊಂದಂತ ಏನಾದರೂ ಒಂದು ಮಾಡ್ತಾ ಇರ್ತೀವಿ. ಮಕ್ಳಿಗೆ ಕೊಡಬೇಕಲ್ಲ ತಿಂಡಿ, ಬರ್ತಾರೆ ಖುಷಿಯಾಗಿ ನೋಡ್ತಾರೆ. ಅವ್ರಿಗೂ ಈ ಮಹಾಭಾರತದ್ದಾಗ್ಲಿ ರಾಮಾಯಣದ್ದಾಗ್ಲಿ ಏನಾದ್ರೂ ಮಕ್ಳಿಗೆ ಕ್ಲೀನಾಗಿ ಗೊತ್ತಾಗುತ್ತೆ ಅಂದ್ಬಿಟ್ಟು ಒಂದು ಖುಷಿಯಾಗಿ ಅವರು ನೋಡ್ತಾರೆ. ನಮಗೂ ಇಟ್ಟಿರೋದಕ್ಕೂ ಸಾರ್ಥಕ ಅನ್ಸುತ್ತೆ. ನಾವೆಲ್ಲ ಚಿಕ್ಕವರಿದ್ದಾಗ ಗೊಂಬೆ ತಿಂಡಿ ಅಂತ ನಾವೆಲ್ಲ ಮನೆಗೆ ಹೋಗಿ ಗೊಂಬೆಗಳನ್ನ ನೋಡ್ತಾ ಇದ್ವಿ, ಅದೇ ನಮ್ಗೊಂದು ಖುಷಿ. ಸೊ ನೀವು ಚಿಕ್ಕವರಿದ್ದಾಗ ನಿಮ್ ದಸರಾ ಇದೆ? ನಾವು ಹೋಗ್ತಾ ಇದ್ವಿ ಸರ್, ಎಲ್ಲಾರ ಮನೆಗೂ ಹೋಗೋದು, ಹಾಡು ಹೇಳೋದು, ತಿಂಡಿ ಎಲ್ಲಾ ಗೊಂಬೆ ನೋಡೋದಿಗೋಸ್ಕರ. ಹಂಗೆ ನಮಗೂ ಖುಷಿ ಇದೆ ಮಾಡ್ಬೇಕು ಅಂತಂದ್ಬಿಟ್ಟು, ಅದಕ್ಕೆ ಆದಷ್ಟು ಜಾಸ್ತಿ ಇಲ್ಲದೆ ಇದ್ರು. ನಾವು ಬೇಡ ಚಿಕ್ಕವರಿದ್ದಾಗ ಒಂದು ಗೊಂಬೆ ತಿಂಡಿ ಕೊಡ್ತಾರೆ, ಕೆಲವರ ಮನೆಗೆ ಹೋಗಿ ಗೊಂಬೆ ನೋಡುವಂತ ಒಂದು ಆಕ್ಟಿವಿಟಿ ಇತ್ತು ನಮ್ಗೆ. ಸಂಜೆ ಆಯ್ತು ಅಂದ್ರೆ ಖುಷಿ, ಯಾಕಂದ್ರೆ ಗೊಂಬೆಗಳನ್ನ ಕುಡಿಸಿರ್ತಾರೆ, ಗೊಂಬೆ ನೋಡ್ಬೇಕು ಅಂತ. ಸೊ ನೀವು ಚಿಕ್ಕವರಿದ್ದಾಗ ನಿಮ್ ದಸರಾ ಹೇಗಿತ್ತು? ಹೌದು, ನಮಗೂ ಅದೇ ಸರ್, ಹಿಂದಿಗೆ ಮತ್ತೆ ಹಾಡು ಕಲ್ತ್ಕೊಳ್ತಾ ಇದ್ವಿ. ಅದಕ್ಕೋಸ್ಕರ ಒಂದೊಂದು ಅವ್ರ ಮನೆಯವರು ಹೇಳೋರು, ಒಂದು ಶ್ಲೋಕ ಕಲ್ತ್ಕೊಂಡ್ಬನ್ನಿ ಹೊಸದು ಅಂತ. ತಿಂಡಿ ಕೊಡ್ತೀವಿ ಅನ್ನೋರು, ಆ ಖುಷಿಗೆ ಶ್ಲೋಕನ ಕಲ್ತ್ಕೊಂಡು ತಿಂಡಿ ಇಸ್ಕೊಂಡು ಬರ್ತಾ ಇದ್ವಿ. ಹಂಗೆ ನಮ್ದು ಇದೇ ತರ ನಡೀತಿತ್ತು. ಈಗಲೂ ನಮ್ಮ ಬೀದಿನಲ್ಲಿ ಎಲ್ಲಾರು ಬರ್ತಾರೆ, ಮಕ್ಕಳು ಬಂದು ಒಂದೊಂದು ಹಾಡು ಹೇಳ್ಬಿಟ್ಟು ಇಸ್ಕೊಂಡು ಹೋಗ್ತಾರೆ ತಿಂಡಿ. ಮಕ್ಳಿಗೆ ಅಂತಾನೆ ದಿನಾಗ್ಲೂ ಒಂದೊಂದ್ ತರ ಬಗೆ ಬಗೆ ಮಾಡ್ಕೊಡ್ತೀವಿ. ಗೊಂಬೆ ನೋಡಿದ ಖುಷಿನೂ ಇರುತ್ತೆ, ತಿಂಡಿ ತಿಂಡಿದ ಖುಷಿನೂ ಇರುತ್ತೆ, ಹೋಗ್ತಾರೆ ಖುಷಿಯಾಗಿ. ಇವಾಗಿನ ಇವಾಗ ಹೊಸ್ತಾರೆ, ಮದುವೆ ಆಗಿರ್ತಾರೆ, ಅಥವಾ ಅವರು ಈ ತರ ನಾವು ಆಚರಣೆ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಾ ಇರ್ತಾರೆ. ಸೊ ಅಂತವಾಗಿ ನೀವು ಇಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ, ನೀವು ಅವ್ರಿಗೊಂದು ಟಿಪ್ಸ್ ಕೊಡೋದು ಅಂತಾನೆ, ಯಾವ ರೀತಿ ಹಬ್ಬಗಳನ್ನ ಆಚರಣೆ ಮಾಡ್ಬೇಕು, ಈ ಹಬ್ಬ ಯಾವ ರೀತಿ ಗೊಂಬೆಗಳನ್ನ ಸೆಲೆಕ್ಟ್ ಮಾಡೋದಾಗಿರ್ಬೋದು, ಹೇಗೆ ಪೂಜೆ ಪುನಸ್ಕಾರ ಮಾಡ್ಬೇಕು, ಒಂದು ಟಿಪ್ಸ್ ಕೊಡೋದಾಗುತ್ತೆ. ಏನು ಇಲ್ಲ ಸರ್, ಅಂಗಡಿಗಳಲ್ಲಿ ಕಣ್ಣಿಗೆ ಬೇಕಾದಂಗೆ ಗೊಂಬೆ ಸಿಗತ್ತೆ, ನಮ್ಗೆ ಯಾವ್ದು ಇಷ್ಟನೋ. ಮತ್ತೆ ಇದ ಪುರಾಣಿಕ ಪೌರಾಣಿಕದ್ದೇ ತಗೊಂಡ್ ಬಂದ್ರೆ ಒಂದು ಮಕ್ಳಿಗೂ ಹಳೇದ ಹೇಳ್ಕೊಟ್ಟಂಗಾಗತ್ತೆ. ಅದ ಬೇರೆ ಗೊಂಬೆಗಳು ಇರುತ್ತೆ, ಅದ್ರೊಳಗೆ ಈ ಹೊಸ ಹಳೆ ಗೊಂಬೆಗಳನ್ನ ನೋಡಿದ್ರೆ ಮಕ್ಳಿಗೂ ಖುಷಿ. ಹೌದು, ಅವಾಗ ಕತೆನೂ ಗೊತ್ತಾಗುತ್ತೆ, ನೋಡಿ ಕಂಬ ನರಸಿಂಹ ಬಂದ ಅಂತ ಹೇಳೋದಾಗ್ಲಿ, ಇಲ್ಲ ಭೀಷ್ಮ ಶರಶೈಯಲ್ಲಿದ್ದಾಗ್ಲಿ, ಹಂಗೆ ಅಲ್ಲಿ ಕಂಸ ಇದ್ರೊಳಗೆ ಜೈಲಲ್ಲಿ ಕೃಷ್ಣ ಹುಟ್ಟಿದ್ದಾಗ್ಲಿ, ಈ ತರ ಗೊಂಬೆಗಳು ತೋರಿಸ್ತಾರೆ ಮಕ್ಳಿಗೂ ಅರ್ಥ ಆಗತ್ತೆ. ಬೇರೆಯವ್ರಿಗೂ ಇಂಟ್ರೆಸ್ಟ್ ಇದ್ರೆ ಖಂಡಿತ ಮಾಡ್ಬೋದು. ಗೊಂಬೆಗಳೇನು ಕಣ್ಣಿಗೆ ಬೇಕಾದಂಗೆ ಸಿಗತ್ತೆ. ಪೂಜೆ ಪುನಸ್ಕಾರ ಅಂದ್ರೆ ಮಾಮೂಲಿ ಬುಕ್ ಅಲ್ಲಿ ದಿನ ಈ ನವರಾತ್ರಿ ನನ್ಗೆ ಮಾತ್ರ ಬರೀದು ಇದ್ರದೆ ದುರ್ಗೆಯರನ್ನೇ ನವದುರ್ಗೆಯರನ್ನೇ ಸ್ಮರಣೆ ಮಾಡ್ತೀವಿ. ದಿನ ಒಂದೊಂದು ಅರ್ಚನೆ ಮಾಡ್ಕೊಂಡು ಮಾಮೂಲಿ ಮಂಗಳಾರತಿ ಒಂದೊಂದು ನೈವೇದ್ಯಕ್ಕೆ ಏನಾರ ಒಂದೊಂದು ಬಗ್ಗೆ ಬೆಳಗ್ಗೆ ಹೊತ್ತು ಅನ್ನ ಏನಾರ ನೈವೇದ್ಯ ಮಾಡ್ತೀವಿ, ಸಂಜೆ ಹೊತ್ತು ಗೊಂಬೆ ತಿಂಡಿಗಳೇ. ಅವ್ರದ್ದು ಫುಲ್ ಸಪೋರ್ಟ್ ಇಂದಾನೇ ಮಾಡಕ್ ಆಗೋದು, ಇಲ್ಲದೆ ಇದ್ರೆ ಮಾಡಕ್ ಆಗೋದೇ ಇಲ್ಲ. ಅವರೇ ಇದೆಲ್ಲ ಜೋಡಿಸೋದೇ, ಅವರು ಎತ್ತಿಡೋದು ಹಂಗೇನೆ, ನಾವು ಸ್ವಲ್ಪ ಆತರ ಮಾಡ್ಕೊಂಡ್ಬಿಡ್ತೀವಿ, ಅವ್ರು ಹಂಗೆ ಮಾಡೋದೇ ಇಲ್ಲ. ಅದಾದ್ರ ಸಿಟ್ಟು ಅದನ್ನ ನೀಟಾಗಿ ಎತ್ತಿರ್ತಾರೆ, ಅವ್ರ ಶ್ರಮ ಜಾಸ್ತಿ ನಮ್ಗಿಂತ ಜಾಸ್ತಿ ಇದೆ ಗೊಂಬೆ ಜೋಡಿಸೋದ್ರೊಳಗೆ ಅಂತಾನೆ ಹೇಳ್ಬೋದು. ಇಂಟ್ರೆಸ್ಟ್ ಇದೆ ಆದ್ರಿಂದ ಮಾಡ್ಕೊಡ್ತೀನಿ ಅಷ್ಟೇ. ಮತ್ತೆ ಇವಾಗಿನ ಜನರೇಷನ್ ಅಲ್ಲಿ ಈ ಹಬ್ಬಗಳು ಹರಿದಿನಗಳು ಅಂದ್ರೆ ರಜಾ ಇರುತ್ತೆ, ಬಟ್ ಜನ ಎಲ್ಲ ಟೈಮ್ ಸ್ಪೆಂಡ್ ಮಾಡೋದು ಮಾಲ್ ಅಲ್ಲಿ ಅಥವಾ ಹೊರಗಡೆ ಹೋಗಿ ಸ್ಪೆಂಡ್ ಮಾಡ್ತಾರೆ, ಯಾರು ಮನೇಲಿ ತುಂಬಾ ಕಡಿಮೆ. ಸೊ ಅದ್ರ ಮಧ್ಯಾಹ್ನ ಕೂಡ ನೀವು ಅಷ್ಟು ವರ್ಷದಿಂದ ಇಷ್ಟು ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ಕೊಂಡು ಬರ್ತಾ ಇದ್ರ, ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಮತ್ತೊಮ್ಮೆ ದಸರಾ ಹಬ್ಬದ ಶುಭಾಶಯ.